ನುಡದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಲಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ? ಪ್ರಜಾಪ್ರಭುತ್ವದ ಆಸೆ ಆಶಯ ಗೌರವಗಳನ್ನ ಕಾಪಾಡ್ತೀನಿ ಅನ್ನೋ ಮಾತನ್ನ ನಿಮ್ಮಿಂದ ತೆಗೆದುಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾನು ಗುರುಪ್ರಸಾದ್. ನಮಸ್ಕಾರ ದೇವದುರ್ಗ ವಿಧಾನಸಭಾ ಕ್ಷೇತ್ರ. ಶುರುವಾಗಿದೆ 2018 ವಿಧಾನಸಭಾ ಚುನಾವಣಾ ಕಾವು. ಮುಂದಿನ ನಾಯಕನ ಆಯ್ಕೆಗಾಗಿ ಸಿದ್ಧವಾಗಿದ್ದೀರಿ ನೀವು. ನಿಮ್ಮ ಧ್ವನಿಗೆ ವೇದಿಕೆ ಕಲ್ಪಿಸ್ತಾ ಇದ್ದೀವಿ ನಾವು. ಇದು TV5 ಎಲೆಕ್ಷನ್ ಎಕ್ಸ್ಪ್ರೆಸ್ ನ ಚುನಾವಣಾ ವಿಶೇಷ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ದೇವದುರ್ಗ ಹೆಸರಿನಲ್ಲಿ ದೇವ, ದುರ್ಗ ಅಂದ್ರೆ ಕೋಟೆ. ಐತಿಹಾಸಿಕವಾಗಿ 100+ ದೇವಾಲಯಗಳು, ದರ್ಗಾಗಳು ಇರುವಂತಹ ನಾಡು ಹೈದರಾಬಾದ್ ಕರ್ನಾಟಕದ. ಅತ್ಯಂತ ಜವಾಬ್ದಾರಿಯುತವಾಗಿಯೂ ಕೂಡ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂತಹ ನೆಲ. ಅದರ ಜೊತೆಗೆ ಏಷ್ಯಾದಲ್ಲಿ ಅತ್ಯಂತ ಹಿಂದುಳಿದ ತಾಲ್ಲೂಕು ಅನ್ನುವಂತಹ ಹಣೆಪಟ್ಟಿಯನ್ನು ಕೂಡ ಕಟ್ಟಿಕೊಂಡಿದೆ. ರಾಜ್ಯದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಒಂದು ಕಡೆ ರೈತರು ಅಥವಾ ಜನಸಾಮಾನ್ಯರು ಈ ಒಂದು ತಾಲೂಕಿನಲ್ಲಿ ಹಿಂದುಳಿತಾ ಇದ್ದಾರಾ ಅನ್ನುವಂತಹ ಮರ್ಮಾಘಾತವಾದಂತಹ ವಿಷಯ ಎಲ್ಲರಲ್ಲೂ ಕೂಡ ಇದೆ. ಆದರೆ ತಾವು ಎಲ್ಲಿಯೂ ಕೂಡ ಹೇಳಿಕೊಳ್ಳದಂತಹ ಪರಿಸ್ಥಿತಿ ಇದೆಯಾ ಹಾಗಾದ್ರೆ ಈ ಕ್ಷೇತ್ರದಲ್ಲಿ? ಚುನಾವಣಾ ಇತಿಹಾಸವನ್ನು ನೋಡೋಣ. ರಾಜಕೀಯದಲ್ಲಿ 2004 JDS ಆಲ್ಕೋಡ್ ಹನುಮಂತಪ್ಪ ಇಲ್ಲಿಂದ ಆರಿಸಿ ಬರ್ತಾರೆ. 2008 ಶಿವನಗೌಡ ನಾಯಕ್ JDS ಇಂದ ಆರಿಸಿ ಬರ್ತಾರೆ. 2013 ವೆಂಕಟೇಶ ನಾಯಕ್ ಅವರು ಆರಿಸಿ ಬರ್ತಾರೆ. ಆದರೆ ಅನಿರೀಕ್ಷಿತ ಘಟನೆ, ಅವರ ಅನಿರೀಕ್ಷಿತ ಸಾವು ಸಂಭವಿಸುತ್ತೆ. 2016 ಉಪಚುನಾವಣೆ ನಡೆಯುತ್ತೆ. ಉಪಚುನಾವಣೆಯಲ್ಲಿ ಕೆ ಶಿವನಗೌಡ ನಾಯಕ್ BJPಯಿಂದ ಆರಿಸಿ ಬರ್ತಾರೆ. ಇದು ಇಲ್ಲಿನ ನಿಮ್ಮ ನಾಯಕರ ಒಂದು ಇತಿಹಾಸದ ಚಿತ್ರಣ. ಹಾಗಾದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿದೆಯಾ? ರೈತರು, ಜನಸಾಮಾನ್ಯರು ಎಲ್ಲರೂ ಕೂಡ ತಮ್ಮ ನಗುಮುಖದ ಜೀವನವನ್ನ ಸಾಗಿಸ್ತಾ ಇದ್ದಾರಾ? ಇದನ್ನ ಕೇಳೋದಕ್ಕೆ ನಿಮ್ಮ TV5 ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಥ್ಯಾಂಕ್ ಯು. ನನ್ನ ಜೊತೆ 4 ವಿವಿಧ ಪಕ್ಷಗಳ ಮುಖಂಡರು ವೇದಿಕೆಯಲ್ಲಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಹಾಗೇನೆ ಅನೇಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ JDS ವಕ್ತಾರರಾಗಿರುವಂತಹ ಬಾಪುಗೌಡ ಚಿಕ್ಕಹನ ಕುಡಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನನ್ನ ಎಡಭಾಗದಲ್ಲಿ MEPಯ ಶಿವರಾಜ್ ದೊರೆ ವಕ್ತಾರರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಭಾಗದಲ್ಲಿ ಕಾಂಗ್ರೆಸ್ನ ಶಿವನಗೌಡ ಅವರಿದ್ದಾರೆ, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್, ತಮಗೂ ಕೂಡ ಸ್ವಾಗತ. ಆ ಭಾಗದಲ್ಲಿ BJPಯ ಕೆ ಜಂಬಣ್ಣ ನೀಲ್ಗಲ್ಲಿದ್ದಾರೆ, ಜಿಲ್ಲಾ ಕಾರ್ಯದರ್ಶಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಅನೇಕ ಮತದಾರ ಬಂಧುಗಳು, ಸಾರ್ವಜನಿಕರು ಇದ್ದೀರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಸಂಘ, ಕನ್ನಡ ಪರ ಸಂಘಟನೆ, ದಲಿತ ಸಂಘರ್ಷ ಸಮಿತಿ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, SFI ಹಾಗೂ BSP ಪಕ್ಷದ ಕಾರ್ಯಕರ್ತರು ಕೂಡ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ TV5 ವತಿಯಿಂದ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ ನೇರವಾಗಿ BJP ಮುಖಂಡರಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. 2013 ಮತ್ತು 2016 ಎರಡು ಚುನಾವಣೆಗಳನ್ನು ಎದುರಿಸಿತು ಈ ಕ್ಷೇತ್ರ. ಯಾವ ರೀತಿ ಅಭಿವೃದ್ಧಿ ಆಗಿದೆ, ಜನರ ನಿರೀಕ್ಷೆಗಳಿಗೆ ಯಾವ ಉತ್ತರವನ್ನು ಕೊಟ್ಟಿದ್ದೀರಿ ಈ ಒಂದು ನಿಮ್ಮ ಆಡಳಿತಾವಧಿನಲ್ಲಿ? TV5 ಚಾನೆಲ್ನ ಎಲ್ಲ ತಂಡದವರಿಗೆ ನಮಸ್ಕರಿಸುತ್ತಾ, ಇವತ್ತೇನು ದೇವದೂರು ತಾಲೂಕಿನಲ್ಲಿ 2008 2013 ಚುನಾವಣೆ 16 ಚುನಾವಣೆಯಲ್ಲಿ ಕೆ ಶಿವನಗೌಡ ನಾಯಕ್ ಅತ್ಯಂತ ಬಹುಮತದಿಂದ ಆರಿಸಿ ಬಂದಿದ್ರು. ಇಂದಿನ ಸರ್ಕಾರದಲ್ಲಿ ದೇವದೂರು ತಾಲೂಕಿನಲ್ಲಿ ಅತ್ಯಂತ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕಂತ ಅಣೆಪಟ್ಟಿಯನ್ನು ಅಳಿಸಲಿಕ್ಕೆ ಸತತ ಪ್ರಯತ್ನದಿಂದ ಇವತ್ತೇನು ತಿಂತಿಣಿ ಬ್ರಿಡ್ಜ್ ನಿಂದ ಕಲ್ಮಾಲ್ವರೆಗೆ ರಸ್ತೆ ಮಾಡಿದ್ರು 200 ಕೋಟಿ ರೂಪಾಯಿ. ಇವತ್ತೇನು ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಶಿಕ್ಷಣ ಕ್ಷೇತ್ರವನ್ನು ಶಿಕ್ಷಣ ರಂಗವನ್ನಾಗಿ ಮಾಡಲಿಕ್ಕೆ ಎಡಭಾಗದಲ್ಲಿ ಇವತ್ತು ಡಿಪ್ಲೊಮಾ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ITI ಕಾಲೇಜ್, ಇನ್ನಿತರ ಕಾಲೇಜುಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಅದು ಶಿವನಗೌಡ ನಾಯಕರಿಗೆ ಸಲ್ತದೆ. ಹಾಗಾಗಿ ಇವತ್ತೇನು ಹಿಂದುಳಿದ ತಾಲೂಕಿಗೆ ಇವತ್ತು ಹಳ್ಳಿ ಹಳ್ಳಿಗೆ
ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ, ಇವತ್ತು ಹಳ್ಳಿಗೆ ಇವತ್ತು ಕುಡಿಯುವ ನೀರ್ಲಿಕ್ಕೆ, ಇವತ್ತು ದೇವದೂರು ತಾಲೂಕಿನ ನಗರಕ್ಕೆ ಇವತ್ತೇನು ನದಿಯಿಂದ ಕುಡಿಯುವ ನೀರು ಬರ್ತಿತ್ತು, ಇವತ್ತು ಒಂಡಿ ನೀರು ಬರ್ತಿತ್ತು. ಈ 50 ಕೋಟಿ ವೆಚ್ಚದಲ್ಲಿ ಇವತ್ತೇನು 24/7 ಕುಡಿಯುವ ನೀರು ಯೋಜನೆಯನ್ನು ಮಾಡಿದರು. ಹೀಗೆ ಹಲವಾರು ಅನೇಕ ಕೆಲಸಗಳನ್ನು ಮಾಡಿ ಇವತ್ತು ದೇವದೂರು ತಾಲೂಕನ್ನು ಇವತ್ತಿನ ಹಿಂದುಳಿದಾಗಿದೆ ಅಂತಕ್ಕಂಥದ್ದನ್ನು 50% ಇದು ಮುಂದುವರಿದ ತಾಲೂಕಕ್ಕೆ ಮಾಡಲಿಕ್ಕೆ ಸತತ ಪ್ರಯತ್ನದಿಂದ ಅಗಲಿರಲು ಇವತ್ತೇನು 24 ತಾಸಿನಲ್ಲಿ 18 ತಾಸಿನಲ್ಲಿ ಸಿಗ್ತಕ್ಕಂಥ ಯಾರಾದರೂ ನಾಯಕರಿದ್ರೆ ಅದು ಶಿವನಗೌಡ ನಾಯಕರು. ಇವತ್ತು ಪ್ರತಿ ಇವತ್ತು ಫೋನ್ ಇರ್ಬೋದು, ಇವತ್ತು ಸಣ್ಣ ಮನುಷ್ಯ ಇವತ್ತೇನು ಕೆಳವರ್ಗದ ಮನುಷ್ಯ ಬಂದ್ರೆ ಇವತ್ತು ಶಿವನಗೌಡ ನಾಯಕ್ ಮಾತಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಶಿವನಗೌಡ ನಾಯಕರು. ಇವತ್ತೇನು ಇವತ್ತೇನು ಹರಿಜನ ಗಿರಿಜನ ದಲಿತರಿಗಾಗಿ ಇವತ್ತೇನು ಹಲವಾರು ವಿಷಯಗಳನ್ನ ಇಟ್ಟುಕೊಂಡು ಇವತ್ತು 55,000 ಮನೆಗಳನ್ನು ತಂದ್ರು. ಯಾರಿಗೋಸ್ಕರ? ಬಡವರಿಗೋಸ್ಕರ, ದೀನ ದಲಿತರಿಗೋಸ್ಕರ. ಇವತ್ತೇನು 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 ಇವತ್ತು ಮನೆ ಇಲ್ದಾನೆ ಇವತ್ತೇನು ಬಡವರಿದ್ದಾರೆ ಅವರಿಗೆ ಮನೆಯನ್ನು ತಂದು ಕೊಡ್ತಾ ಕೀರ್ತಿ. ಇತ್ತಂಥ ರಾಜ್ಯದಲ್ಲಿ ಯಾರಾದರೂ ದೇವದೂರು ತಾಲೂಕಿನ ಮನೆಯನ್ನು ತಂದಿದ್ರೆ ಅದು ಶಿವನಗೌಡ ನಾಯಕನ ಹೊರತುಪಡಿಸಿ ಬೇರೆ ಯಾರಲ್ಲ ಅಂತಕ್ಕಂಥದ್ದು ಘಂಟಘೋಷಕ್ಕೆ ಹೇಳಬೇಕಾಗ್ತದೆ. ಇನ್ನಿತರ ಅನೇಕ ವಿಷಯಗಳನ್ನು ನೋಡಿದ್ರೆ ಇವತ್ತು ಭೂಪಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ದೇವದೂರು ತಾಲೂಕು ಎಲ್ಲಿದೆ, ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದುಳಿದ ತಾಲೂಕು ಅಂತೇನು ಹೇಳ್ತಾ ಇದ್ದೀರಿ, ಅದು ಬರೀ ಅಕ್ಷರದಲ್ಲಿ ಅಲ್ಲ, ಇವತ್ತೇನು ಬರೆದು ತೋರಿಸ್ತಕ್ಕಂತ ಇವತ್ತು ನಾಯಕರಿದ್ರೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಶಿವನಗೌಡ ನಾಯಕ್ ಅಂತ ಹೇಳಕ್ಕೆ ಇಚ್ಛಪಡ್ತಾ. ಶಿವನಗೌಡ ನಾಯಕರು ಇಡೀ ಭೂಪಟದಲ್ಲಿ ದೇವದುರ್ಗ ತಾಲೂಕನ್ನ ಮುಂಚೂಣಿ ತಾಲೂಕನ್ನಾಗಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಾಂಗ್ರೆಸ್ನವರು ಅದಕ್ಕೆ ಏನ್ ಹೇಳ್ತಾರೆ ನೋಡೋಣ ಸರ್. ಇವತ್ತು ತಾಲೂಕಿನಲ್ಲಿ ಏನೇನು ಅವರ ಅಭಿವೃದ್ಧಿ ಕಾರ್ಯ ಆಗಿರ್ತಕ್ಕಂಥದ್ದಂತ ಎಲ್ಲರೂ ನೋಡಿದ್ದಾರೆ. ಇವತ್ತು ತಾಲೂಕಾ ಕ್ರೀಡಾಂಗಣ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಯುವ ಸ್ನೇಹಿತರಿರ್ತಕ್ಕಂಥ ವಿಷಯ. ಮತ್ತೊಂದು ನೇರವಾಗಿ ಹೇಳಬೇಕಾದ್ರೆ ಇವತ್ತು ಮಾನ್ಯ ಸಂಸದರಾಗಿರ್ತಕ್ಕಂಥ ಬಿವಿ ನಾಯಕರವರ ತಾಲೂಕಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಹಿಂದುಳಿದಂಥದ್ದಿಗಾಗಿರ್ಬೋದು ಅವರು ಎಲ್ಲ ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ಜಾಗ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಸಮುದಾಯ ಭವನ ಕೊಡ್ತಕ್ಕಂಥದ್ದಾಗಿರ್ಬೋದು ಅವೆಲ್ಲ ಕೊಟ್ಟಿದ್ದಾರೆ. ಮತ್ತು ಇನ್ನು ಅವ್ರ ಅಭಿವೃದ್ಧಿ ಏನಾಗಿದ್ದಿದ್ರೆ ಈ ತಾಲೂಕಿನಲ್ಲಿ ಮನೆ ಮನೆಗೆಲ್ಲ ಈಗ ಓಣಿ ಓಣಿಗೆ ಒಂದು ಬ್ರ್ಯಾಂಡಿ ಶಾಪೇ ಅವ್ರ ಅಭಿವೃದ್ಧಿ ಆಗಿದೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಇವತ್ತು ಏನಾದರೂ ಅತ್ಯಂತ ರಾಜ್ಯದಲ್ಲಿ ಕಳೆದ ಅವರೇ ಹೇಳಿದ್ರು ಅದೇನಪ್ಪ ಅಂತಂದ್ರೆ ಈ ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟರು ಯಾರಾದರೂ ಇದ್ದಿದ್ರೆ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅತ್ಯಂತ ಯಾರಾದರೂ ಭ್ರಷ್ಟರಿದ್ರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವರು ಅಂತೇಳಿ ಅವರೇ ನುಡಿದಿದ್ರು. ಅವರು ನುಡಿದ ಪ್ರಕಾರ ಏನಪ್ಪ ಇದು ಸೂಕ್ತ ತನಿಖೆ ಆದಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಜೈಲಿಗೆ ಹೋಗ್ತಾರೆ ಅಂತೇಳಿ ಅವರೇ ಭವಿಷ್ಯ ನುಡಿದಿದ್ರು. ಅದರ ಪ್ರಕಾರ ಯಡಿಯೂರಪ್ಪನವರು ಜೈಲಿಗೆ ಹೋಗಿರ್ತಕ್ಕಂಥ ಉದಾಹರಣೆ ಕೂಡ ಕಂಡುಕೊಂಡಿದ್ದೇವೆ. ಇವತ್ತು ಮಾನ್ಯ ದಿವಂಗತ ಎ ವೆಂಕಟೇಶ್ ನಾಯಕರವರ ಆಕಲಿಕ ನಿಧಾನದಿಂದ ಏನಪ್ಪ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕಾಮಗಾರಿಗಳು ಅವು ಅಲ್ಲಿಗೆ ನಿಂತೋದು. ವಿಶೇಷವಾಗಿ SEP TSP ಅನುದಾನ ಇದೇನು ಯಾರು BJP ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಭಾಗದ ಹಿಂದುಳಿದಿರ್ತಕ್ಕಂಥ ಜನತೆಗೆ ಒಂದು ಒಳ್ಳೆದಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ಓಣಿಗೆ ಏನಾದರೂ ಹಿಂದುಳಿದಿರ್ತಕ್ಕಂಥ ಓಣಿಗಳಿಗೆ ಹೋದ್ರೆ CC ರಸ್ತೆ ಕೊಟ್ಟಿರ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಮತ್ತು HKDB ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BV ನಾಯಕ್ ಸಾಹೇಬರು ಅವರ ಆಶಯ ಮೇರೆಗೆ ಇವತ್ತು ಪ್ರತಿಯೊಂದು ಸ್ಕೂಲ್ ಕಾಂಪೌಂಡ್ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಸಮುದಾಯ ಭವನಗಳು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ವಿಶೇಷವಾಗಿ ಎಲ್ಲ ಜನಾಂಗದವರಿಗೆ ಸಮುದಾಯ ಭವನವನ್ನು ಕೊಟ್ಟಿದ್ದೇವೆ. ಮತ್ತು ಇನ್ನಿತರ ತರ ಸ್ಕೂಲ್ಗೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಒಳ್ಳೆ ಕೆಲಸ ಮಾಡಿದ್ದಾರೆ. ರೈಟ್ ಸರ್. ಬಾಪುಗೌಡ ಅವರಿಗೆ ಪ್ರಶ್ನೆ. ಎರಡೂ ಪಕ್ಷಗಳು ಈ 5 ವರ್ಷದ ಅವಧಿಯಲ್ಲಿ ಆಡಳಿತ ನಡೆಸಿದೆ, ಯಾವ ರೀತಿ ಉದ್ಧಾರ ಆಗಿದೆ ಕ್ಷೇತ್ರ? ಎರಡೂ ರಾಷ್ಟ್ರೀಯ ಪಕ್ಷಗಳು ದುರಾಡಳಿತವನ್ನು ನಡೆಸಿದ್ದಾರೆ, ಒಳ್ಳೆಯ ಆಡಳಿತವನ್ನು ಅವರು ನಡೆಸೇ ಇಲ್ಲ, ಬರೀ ಮಾತಿನಲ್ಲಿ ಹೇಳ್ತಾರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಅಂತ. ಇವತ್ತು ದೇವದುರ್ಗ ಗಬ್ಬು ನಾರ್ತಾ ಇದೆ, ಇವತ್ತು ದೇವದುರ್ಗ ನಾರ್ತಾ ಇದೆ, ಗಬ್ಬು ನಾರ್ತಾ ಇದೆ. ಏನ್ರಿ ಎಲ್ಲಿ ಅಭಿವೃದ್ಧಿ ಮಾಡಿದಿರಿ? ಹೇಳ್ತಾರೆ BJP ಅವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ, ಶಿವನಗೌಡ ನಾಯಕರು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ, ಎಲ್ಲಿ ಮಾಡಿದಿರಿ? ಕಬ್ಬು ನಾರ್ತಾ ಇದ್ದಾರೆ ದೇವದುರ್ಗ. ಇವತ್ತು ಅಂಬೇಡ್ಕರ್ ರಸ್ತೆಯಿಂದ ಜಯರುದ್ದೀನ್ ಪಾಷಾ ಸರ್ಕಲ್ ಅವರಿಗೆ ರಾತ್ರಿ 9 ಗಂಟೆ ಆದ್ರೆ ಬೀದಿ ದೀಪಗಳು ಇಲ್ರಿ ದೇವದುರ್ಗಕ್ಕೆ. ಒಂದು ಗರ್ಭಿಣಿ ಮಹಿಳೆ
ರಾತ್ರಿ ದೇವದುರ್ಗಕ್ಕೆ ಬರಲಾರದಂತ ಪರಿಸ್ಥಿತಿ ಆಗಿದೆ. ಇದು ಬಿಜೆಪಿಯ ಅಭಿವೃದ್ಧಿ ಅಂತೆ, ಬಿಜೆಪಿಯ ಅಭಿವೃದ್ಧಿ ಅಂತೆ. ಇದು ಶಿವನಗೌಡ ನಾಯಕರ ಅಭಿವೃದ್ಧಿ ಅಂತೆ, ಕಾಂಗ್ರೆಸ್ನವರ ಅಭಿವೃದ್ಧಿ ಅಂತೆ. ಇವತ್ತು ನೀರು ಕೊಟ್ಟಿರ್ತಕ್ಕಂಥ ಪಕ್ಷ ಜನತಾದಳ ರೀ. ಇವತ್ತು ನೀರು ಕೊಡ್ಲಿಲ್ಲ ಅಂದ್ರೆ ಇವತ್ತು ರೈತರು ಸತ್ತು ಹೋಗ್ತಿದ್ರಿ. ಇವತ್ತು ನೀರು ಕೊಟ್ಟಿದ್ದಾರೆ ಅಂತ ಹೇಳಿ ದೇವದುರ್ಗ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ದೇವದುರ್ಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ದೇವದುರ್ಗ ನೀರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೈನೇ ಕೆನಾಲ್ಗೆ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ 169 ರೂಪಾಯಿ ಕೋಟಿಗಳನ್ನ ಅನುದಾನವನ್ನು ಕೊಟ್ಟರು. ನೈನೇ ಕೆನಾಲ್ ಅನ್ನ ಕುಮಾರಸ್ವಾಮಿ ಅವರು 169 ಕೋಟಿ ಕೊಡದೆ ಹೋಗಿದ್ರೆ ಅರಕೇರ ಸಮೀಪದ ಹಳ್ಳಿಗಳಿಗೆ ನೀರಾಗ್ತಿರ್ಲಿಲ್ಲ. ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವದುರ್ಗದ ಒಳಚರಂಡಿ ಸುಧಾರಣೆಗಾಗಿ 7 ಕೋಟಿ ಅನುದಾನವನ್ನ ದೇವದುರ್ಗಕ್ಕೆ ಕೊಟ್ಟರು. ಏನ್ ಮಾಡಿದಾರೆ ಇನ್ನು ಒಳಚರಂಡಿ ಸುಧಾರಣೆ ಆಗಿಲ್ಲ, ಅಲ್ಲೇ ತೆಗ್ಗು ಮುಚ್ಚಿದ್ದಾರೆ ತೆಗ್ಗು. ಏನ್ರಿ ಇದು, ಶಿವಗೌಡ ಅಭಿವೃದ್ಧಿನ, ಬಿಜೆಪಿ ಅಭಿವೃದ್ಧಿನ? ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳೇ, ಪ್ರಪ್ರಥಮ ಬಾರಿಗೆ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಷ್ಟೊತ್ತು ಎರಡು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿನಿಧಿಗಳ ಪರವಾಗಿ ಇಲ್ಲಿ ಬಂದು ಮಾತಾಡಿರ್ತಕ್ಕಂಥ ಮಾತನ್ನ ಕೇಳಿದಿರಿ. ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಎತ್ತವರಿಗೆ ಯಗ್ಗಣ ಮುತ್ತಂತೆ. ಎತ್ತವರಿಗೆ ಯಗ್ಗಣ ಮುತ್ತು ಯಾವ ರೀತಿ ಮುದ್ದಿಸಿ ಹೇಳ್ತಾರೆ, ಅದೇ ರೀತಿಯಾಗಿ ಈ ಮೂರು ಪಕ್ಷಗಳ ಪ್ರತಿನಿಧಿಗಳು ಯಾವ ರೀತಿ ವರ್ಣನೆ ಮಾಡ್ತಾರೆ ಅಂತಂತಂದ್ರೆ, ಇಲ್ಲಿ ಒಂದು ಪಕ್ಷದ ಲೋಪದೋಷಗಳನ್ನ ಮತ್ತೊಂದು ಪಕ್ಷದ ನಾಯಕರು ಪ್ರಶ್ನೆ ಮಾಡುವುದಿಲ್ಲ. ಜೆಡಿಎಸ್ ಈ ತಾಲೂಕಿಗೆ ನೀರಾವರಿ ಸೌಲಭ್ಯವನ್ನ ಕೊಟ್ಟಿರ್ತಕ್ಕಂಥ ಪಕ್ಷ. ಈ ಕೆಕೆಯನ್ನ ಮತ್ತೊಂದು ಪ್ರಶ್ನೆಗೆ ಚಪ್ಪಾಳೆ ಬರಬೇಕಂತ ನಾನು ನಿರೀಕ್ಷೆ ಮಾಡ್ತೇನೆ. ಸ್ವಾಮಿ, ರೈತರ ಪಕ್ಷ ಅಂತಕ್ಕಂಥ ಹೆಗ್ಗಳಿಕೆಗೆ ಬರ್ತಕ್ಕಂಥ ಜೆಡಿಎಸ್ ಪಕ್ಷದ ಮುಖಂಡರು ಏನಾದರು ದೇವದುರ್ಗದ ಎಪಿಎಂಸಿಯನ್ನ ರೈತರಿಗೆ ಸೇರಿಸಿದಾಗ, ರೈತರು ಎಪಿಎಂಸಿಯಿಂದ ದೇವದುರ್ಗ ಏಜಿ ಬೇರ್ಪಡಿಸಿದಾಗ ಯಾರಾದರೂ ಹೋರಾಟ ಮಾಡಿದ ಇತಿಹಾಸ ಇದೆಯಾ? ಅದೇ ರೀತಿಯಾಗಿ ರಾಷ್ಟ್ರೀಯ ಪಕ್ಷಗಳ ಇನ್ನೊಂದು ವೈಫಲ್ಯವನ್ನ ಪ್ರಮುಖವಾಗಿ ಇಲ್ಲಿ ಗಮನಿಸತಕ್ಕಂಥದ್ದು, ಮೂರು ರಾಷ್ಟ್ರೀಯ ಪಕ್ಷಗಳನ್ನ ತಾವು ಒಂದು ಸಮಯ ನಮ್ಮ ಹೊಸ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ. ಇದು ವಿಶೇಷವಾಗಿ ಮಹಿಳೆಯರ ಸಬಲೀಕರಣಗೋಸ್ಕರ ಹುಟ್ಟಿದಂತಹ ಪಕ್ಷ. ಆ ನಿಟ್ಟಿನಲ್ಲಿ ತಮ್ಮ ಆಶೀರ್ವಾದಕ್ಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೇನೆ. ಬಂಧುಗಳೇ, ಕೆಲಸಗಳನ್ನ ಸಮರ್ಥನೆ ಮಾಡಿಕೊಳ್ತಾರೆ. ಇನ್ನೊಂದು ಇಲ್ಲಿನ ಕ್ಷೇತ್ರದ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ, ಮೂರು ಪಕ್ಷಗಳಲ್ಲಿ ಯಾರಿಗೆ ಓಟ್ ಹಾಕಿದ್ರು ಒಂದೇ ಕುಟುಂಬಕ್ಕೆ ಓಟ್ ಹೋಗುತ್ತೆ. ಭಾವ ಭಾಮೈದ ಅಳಿಯ ಮಾವ ಇಷ್ಟು ಜನಕ್ಕೆ ಹರಿದು ಹಂಚಿ ಹೋಗಿದೆ ಎಲ್ಲ ಪಕ್ಷಗಳು, ಪ್ರಮುಖವಾದಂತಹ ಮೂರು ಪಕ್ಷಗಳು. ಆದ್ರೆ ಇಲ್ಲಿನ ರಾಜಕೀಯ ವೈಚಿತ್ರಗಳು ಕೂಡ ಸಾಕಷ್ಟು ಗೊಂದಲಕಾರಿ, ಜೊತೆಗೆ ಕಳವಳಕಾರಿ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಬಿಜೆಪಿ ಕಾಂಗ್ರೆಸ್ ಎಲ್ಲವೂ ಕೂಡ ಹೇಳ್ತಾ ಇದೆ. ಜೆಡಿಎಸ್ ದೇವೇಗೌಡರ ಕಾಲದಿಂದನೂ ಕೂಡ ರೈತರಿಗೆ ನ್ಯಾಯ ಕೊಟ್ಟಿರುವಂತಹ ಪಕ್ಷ ನಮ್ಮದು ಅಂತ ಹೇಳ್ತಾರೆ ಎಂಇಪಿ ಅವರು. ಮೂರು ಪಕ್ಷಗಳು ಮಾಡಿರೋದು ಅಷ್ಟರಲ್ಲೇ ಇದೆ, ನಮಗೆ ಈ ಸಾರಿ ಸಾಥ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನೋಡೋಣ ಯಾವೆಲ್ಲ ಅಭಿವೃದ್ಧಿಗಳನ್ನ ಯಾವ್ಯಾವ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದನ್ನ ನೇರವಾಗಿ ಮೂರು ಪಕ್ಷಗಳ ಮುಖಂಡರಿಗೆ ಈ ಪ್ರಶ್ನೆ ಇದೆ. ರೈತರ ವಿಚಾರದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ? ಎಲ್ಲ ಸರ್ಕಾರದ ಯೋಜನೆಗಳು ರೈತನ ಮನೆ ಬಾಗಿಲಿಗೆ ತಲುಪಿದ್ಯಾ? ಹಾಗಾದ್ರೆ ರೈತ ಯಾವುದೇ ಕೆಲಸಕ್ಕೂ ಸರ್ಕಾರಿ ಕಚೇರಿಗೆ ಅಲೆಯದಿರುವಂತಹ ಪರಿಸ್ಥಿತಿ ಇಲ್ಲಿ ಮುಂದಾಗಿದ್ಯಾ? ಎಸ್ ಸರ್, ನೀವೇನು ಹೇಳ್ತೀರಿ? ಇವತ್ತೇನು ರೈತರ ವಿಷಯ ಏನು ಹೇಳಿದ್ರಿ? ಇವತ್ತು ರೈತರ ವಿಷಯಕ್ಕೆ ಬಂದ್ರೆ, ಇವತ್ತೇನು ಇಂದಿನ ಸರ್ಕಾರದಲ್ಲಿ ಎಪಿಎಂಸಿ ಅನ್ನ ಇವತ್ತಿನ ಬೇರ್ಪಡಿಸಿ ಇವತ್ತೇನು ರೈತರಿಗೆ ಅನುಕೂಲ ಆಗಲಿ, ಇಲ್ಲಿ ಬೆಳೆದಿರತಕ್ಕಂಥ ಬೆಳೆಗಳನ್ನ ಇಲ್ಲೇ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಮಾರಲಿ ಅಂತಕ್ಕಂಥದ್ದು ಈ ಶಿವನಗೌಡ ನಾಯಕರ ಅಭಿಪ್ರಾಯ ಇತ್ತು. ಅದೇ ರೀತಿಯಾಗಿ ಬೇರ್ಪಡಿಸಿದ್ವಿ. ಇವತ್ತೇನು
ನಾಲ್ಕು ಐದು ವರ್ಷದಲ್ಲಿ ಸರ್ಕಾರದಲ್ಲಿ ಏನಾದರೂ ಸಾಧನೆ ಇದ್ರೆ, ಇವರು ರೈತರಿಗೆ ಏನು ಅನ್ಯಾಯ ಮಾಡಿದ್ರೆ, ಇದು ಎಪಿಎಂಸಿನ ಮತ್ತೆ ರೈತರಿಗೆ ಸೇರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಇವತ್ತೇನು ಶಿವರಾಜ್ ಅವರು ಹೇಳಿದರು ರೈತರು, ಇವತ್ತೇನು ಅವರಿಂದ ಬಂತಿದು. ಇವತ್ತು ರೈತರಿಗೆ ಯಾರಾದ್ರೂ ಏನೇನ ಮಾಡಿದ್ರೆ ಇವತ್ತು ರೈತರಿಗೋಗಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬೆಳೆ ಮಾರತಕ್ಕಂಥದ್ದು. ಇದು ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ಒಬ್ರು ಎಪಿಎಂಸಿ ಅಧ್ಯಕ್ಷರು ಇರಲಿ, ಇಲ್ಲಿ ಬಾಡಿ ಇರಲಿ, ಇವತ್ತು ರೈತರಿಗೆ ಅನುಕೂಲ ಆಗ್ಲಾಗತಕ್ಕಂಥದ್ದು ಮಾಡಿಕೊಟ್ಟಂತ ಏಕೈಕ ನಾಯಕರು ಇದ್ರೆ ಅದು ಶಿವನಗೌಡ ನಾಯಕರು. ಇನ್ನಿತರ ಇವತ್ತೇನು ಇನ್ನಿತರ ಕಾರ್ಯಗಳು ನೋಡಬಹುದು ನೀವು. ನೀವು TV5 ದವರಿಗೆ ಇನ್ನೊಮ್ಮೆ ಯಾರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದೊಂದೇ ಚರ್ಚೆ ನೀಡಲಿ. ಇವತ್ತೇನು JDS ನಾಯಕರು ಹೇಳಿದ್ರು, ಇವತ್ತೇನು JDS ನಾಯಕರು ಹೇಳಿದ್ದಾರೆ, ಇನ್ನೊಮ್ಮೆ ಇದು ಚರ್ಚೆ ಅಲ್ಲ. ಯಾರು ಎಷ್ಟು ಅಭಿವೃದ್ಧಿ, 70 ವರ್ಷದಲ್ಲಿ ಇಲ್ಲಿ ಆಳಿರ್ತಕ್ಕಂಥ ಸರ್ಕಾರಗಳು ಇವತ್ತು ಏನು ಮಾಡಿದ್ದೇವೆ ಅಂತಕ್ಕಂಥ ಇನ್ನೊಮ್ಮೆ ಚರ್ಚೆ ಆಗಲಿ. ಇವತ್ತು ಏನು ಶಿವನಗೌಡ ನಾಯಕರು ಏನು ಮಾಡಿದ್ದಾರೆ ರೈತರಿಗೆ, ಇವತ್ತೇನು ಅಗಲಿರಲು ಶ್ರಮ ಪಡ್ತಕ್ಕಂಥ, ಇವತ್ತೇನು ಹಿಂದಿನ ಸರ್ಕಾರದಲ್ಲಿ ರೈತರಿಗೆ ಇವತ್ತು ಶೇಂಗಾ ಅತಿ ಒಣತಾ ಇದ್ರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಇವತ್ತು ಡ್ಯಾಮಿಗೆ ಹೋಗಿ ನೀರು ಬಿಡ್ತಕ್ಕಂಥ ಯಾರಾದ್ರೂ ವ್ಯಕ್ತಿ ಇದ್ರೆ ಶಿವನಗೌಡ ನಾಯಕರು. ಇವತ್ತು ಸುಮಾರು 17-18 ಡಿಸ್ಟ್ರಿಬ್ಯೂಟರ್ಗಳಿಗೆ ಇವತ್ತು ನೀರಿಲ್ಲ ಅಂತ ಅಳ್ತಾ ಇದ್ರೆ 5ನೇ ತಾರೀಕುವರೆಗೆ ನೀರು ಕೊಡ್ರಿ ಅಂತಿದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರಿಗೆ ನೀರು ಕೊಡ್ತಾ ಇಲ್ಲ ಕೆಳಭಾಗಕ್ಕೆ. ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಕಾಣಿಸ್ಬೇಕಾಗ್ತದೆ. ಇವತ್ತು ಹಲವಾರು ವಿಷಯಗಳಲ್ಲಿ ಕೆಲಸ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಗಂಟೆ ವರ್ಷ ಹೇಳಬೇಕಾಗ್ತದೆ. ಈ ತಾಲೂಕಿನಲ್ಲಿ ಭ್ರಷ್ಟಾಚಾರವನ್ನ ಹುಟ್ಟು ಹಾಕಿದ ಕೀರ್ತಿನೂ ಕೂಡ ಅವ್ರಿಗೆ ಸಲ್ಲತಕ್ಕಂಥ ಮಾತು. ಸಾಲ ನಮ್ಮ ರೈತರ ಸಾಲ ಮನ್ನಾ ಮಾಡ್ರಿ ಅಂತ, ಅದಕ್ಕೆ ಅವ್ರು ಏನಿದೆ ಉತ್ತರ ಏನು ಗೊತ್ತಾ, ಇದು ಪ್ಯಾಷನ್ ಅಂತ ಹೇಳಿದ್. ಇದು ಯಾವ ನ್ಯಾಯ ಸರ್? ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ, ಕಾಂಗ್ರೆಸ್ ನಿಂದ ನೇರವಾಗಿ ರೈತರಿಗೆ ಅನ್ಯಾಯ ಆಗಿದೆ. ನಾನು ಇವತ್ತು BJP ಅವರಿಗೆ ಒಂದ್ ಮಾತನ್ನ ಹೇಳಕ್ ಬಯಸ್ತೀನಿ. ಸುಮಾರು 10 ವರ್ಷ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಅಥವಾ ಶಾಸಕರು ಅವರೇ ಆದ್ರು, ಸಚಿವರು ಕೂಡ ಮಾನ್ಯ ಶಿವನಗೌಡ ನಾಯಕರೇ ಆದ್ರು, ಇವತ್ತು ಸ್ಥಳೀಯ ಮಟ್ಟದಲ್ಲಿ ಅವ್ರು ಏನು ಯೋಜನೆ ಕೊಟ್ಟಿದ್ದಾರೆ, ಅವ್ರು ಜಿಲ್ಲಾ ಪಂಚಾಯತಿಯಿಂದ ಏನು ಯೋಜನೆ ಕೊಟ್ಟಿದ್ದಾರೆ, ತಾಲೂಕು ಪಂಚಾಯತಿಯಿಂದ ರೈತರಿಗೆ ಏನು ಯೋಜನೆ ಏನು ಕೊಟ್ಟಿದ್ದೇವೆ ಅನ್ನತಕ್ಕಂಥದ್ದು ಅವರು ವಿಮರ್ಶೆ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ನಾವು ಒಂದ್ ಮಾತನ್ನು ಹೇಳಕ್ ಬಯಸ್ತೇವೆ. ಪ್ರತಿ ನಾವು ಯಾವುದೇ ಚುನಾವಣೆ ದೃಷ್ಟಿಯಿಂದ ನಾವು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ವಿಷಯ ಚರ್ಚೆ ಮಾಡಕ್ ಬಂದಿಲ್ಲ ಇಲ್ಲಿ. ನಾವು ನೇರವಾಗಿ ರೈತರಿಗೆ ಯಾವುದೇ ವಿಷಯದಲ್ಲಿ ಆಗಿರಲಿ, ಕಳೆದ ಚುನಾವಣೆಯಲ್ಲಿ ಆಗಿರಲಿ, ಅದಕ್ಕೆ ಬಿಫೋರ್ ಆಗಿರಲಿ, ಕಳೆದ ಲಾಸ್ಟ್ ವರ್ಷದಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ರೈತರಿಗೆ ನೀರು ತೊಂದರೆ ಆಯ್ತು. ಮಾನ್ಯ ಸಂಸದರು ಏನಪ್ಪ ಅಂತಂದ್ರೆ ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನೀರು ಬಿಡದೆ ಇದ್ರೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಮೇಲೆ ಒತ್ತಡ ಏರಿ ನೀರು ಬಿಡಿಸಿದಕ್ಕಾಗತ್ತಂತ ಒಂದು ಇತಿಹಾಸ ಇದೆ. ಇನ್ನೊಂದೇನಪ್ಪ ಅಂತಂದ್ರೆ ಈ 9A ಕ್ಯಾನಲ್ ನಾನು ಮಾಡಿದ್ದೇನೆ ನೀನು ಮಾಡಿದ್ದೇನೆ ಅಂತ ಎಲ್ಲ ಪಕ್ಷದವ್ರು ಬಂಗ್ಲೆ ಬಿಡ್ತಾರೆ. ಇವತ್ತು 9A ಕ್ಯಾನಲ್ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರೇ ಬಂದು ಅಧಿಕಾರದಲ್ಲಿ ಉದ್ಘಾಟನೆ ಮಾಡ್ತಕ್ಕಂತ ಇತಿಹಾಸ ಇದೆ. ಬಂಗ್ಲೆ ಮಾತಲ್ಲ, ಇದು ಇತಿಹಾಸ ಕೂಡ ಇದೆ. ಇದನ್ನ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ದಿವಂಗತ ವೆಂಕಟೇಶ್ ನಾಯಕರು ಬಡವರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಇವತ್ತು ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಶೌಚಾಲಯ ಅದು ಇವರಿಗೆ ಕುಡಿಯ ನೀರ ವ್ಯವಸ್ಥೆ ಶೌಚಾಲಯ ಇವತ್ತು ಸನ್ಮಾನ್ಯ ಶ್ರೀ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರು ಅತ್ಯಂತ ಯಾವುದೇ ಕೆಳಮಟ್ಟದ ಜನಾಂಗದವರಿಗೂ ಕೂಡ ಫಿಲ್ಟರ್ ನೀರು ಕುಡಿಬೇಕು. ಇವತ್ತು ಶ್ರೀಮಂತರು ಮಾತ್ರ ಫಿಲ್ಟರ್ ನೀರು ಕುಡಿಬಾರ್ದು, ಕೆಳಮಟ್ಟದ ಜನಾಂಗದವರು ಕೂಡ ಫಿಲ್ಟರ್ ನೀರು ಕುಡಿಬೇಕಂತೇಳಿ ಪ್ರತಿ ಗ್ರಾಮಕ್ಕೊಂದು ಫಿಲ್ಟರ್ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನಾವು ಮುಂದೆ ಅಭಿವೃದ್ಧಿ ಹೋಗ್ತೇವೆ. ನಾವು ಯಾವುದೇ ಒಂದು ವಿಚಾರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಕ್ಕಂತ ಅವಶ್ಯಕತೆ ನಮಗಿಲ್ಲ. ಆಸ್ಪತ್ರೆ ವಿಚಾರದಲ್ಲಿ ಮರೀಚಿಕೆ ದೇವದುರ್ಗ ಕ್ಷೇತ್ರ, ಶಾಲೆಗಳ ವಿಚಾರದಲ್ಲಿ ಮರೀಚಿಕೆ, ಶಿಕ್ಷಕರಿಲ್ಲ, ನಿಜನಾ? ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಅನ್ನುವಂತ ಆರೋಪ ಇದೆ. ಆಸ್ಪತ್ರೆಗಳಲ್ಲಿ ಸರಿಯಾದ ವೈದ್ಯರ ಕೊರತೆ ಇದೆ. ಗರ್ಭಿಣಿಯರಿಗೆ ಚಿಕಿತ್ಸೆ ಕೊಡುವಂತ ವೈದ್ಯರಿಲ್ಲ, ಮಕ್ಕಳ ಚಿಕಿತ್ಸಕರಿಲ್ಲ. ಎಸ್, ಕುಡಿಯೋ ನೀರಿನ ಸಮಸ್ಯೆ ಇದೆ. ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯೋ ನೀರು ಸಿಗ್ತಾ ಇದೆಯಾ? ಎಸ್. ಹೈಟೆಕ್ ಶೌಚಾಲಯ ನಿರ್ಮಾಣದ ಟೆಂಡರ್ನಲ್ಲಿ ಅವ್ಯವಹಾರ ಆಗಿದೆ. ಈ ಆರೋಪಗಳು ಜನಸಾಮಾನ್ಯರಿಂದ ನಮಗೆ ಕೇಳಿ ಬಂದವು. ಅದರ ಬಗ್ಗೆ ಜಮ್ಮಣ್ಣವ್ರನ್ನ ಮಾತಾಡಿಸ್ತೀನಿ. ಜಮ್ಮಣ್ಣವ್ರು ಏನ್ ಹೇಳ್ತೀರಿ ಆರೋಪಗಳಿಗೆ? ಇವತ್ತೇನು 2 ವರ್ಷದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರನ ಕೇಳಬೇಕಾಗ್ತದೆ. ಇವತ್ತೇನು ರೈತರ
ಇವತ್ತು ರೈತರ ಸಾರ್ವಜನಿಕರ ಹೋರಾಟಕ್ಕಾಗಿ 60 ದಿನ ಹೋರಾಟ ಮಾಡಿದ್ದೇವೆ. 60 ದಿನ ತಹಶೀಲ್ ಆಫೀಸ್ನಲ್ಲಿ ಪಕ್ಷಾತೀತವಾಗಿ ಇವತ್ತೇನು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, 60 ದಿನ ಸ್ಟ್ರೈಕ್ ಮಾಡಿದ್ದೀವಿ. 60 ದಿನದ ಫಲವಾಗಿ ಇವತ್ತು 60 ದಿನದ ಫಲದಾಗಿ ಇವತ್ತು ಕುಡಿಯ ನೀರಿನ ದೇವರು ನಗರಕ್ಕೆ ಕೊಟ್ಟಿದ್ದಾರೆ. ಇವತ್ತು 2 ವರ್ಷದಲ್ಲಿ ಹಲವಾರು ಗ್ರಾಮಕ್ಕೆ ಇವತ್ತು ಕುಗ್ರಾಮ ಇವತ್ತು ST SC ಇರ್ತಕ್ಕಂತ ಕ್ಯಾದಿಕೇರ್ ಅಂತ ಒಂದು ತಾಂಡದಲ್ಲಿ 70 ವರ್ಷದಿಂದ ದಾರಿ ಇಲ್ಲ. ನಮ್ಮ ನಾಯಕರು ಬೈಕ್ನಲ್ಲಿ ಹೋಗಿ ತಾಂಡಕ್ಕೆ 1 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ 2 ವರ್ಷದಲ್ಲಿ. ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ನೀವೇನು ಹೇಳಿದ್ರಿ, ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಇವರು ವೈದ್ಯರಿಲ್ಲ, ಇವತ್ತು ಶಿಕ್ಷಕರಿಲ್ಲ, ಇವತ್ತು ತಹಶೀಲ್ದಾರ್ ಇಲ್ಲ. ಇವತ್ತು 2 ವರ್ಷದಿಂದ ಇವತ್ತೇನು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ PSI ಇಲ್ಲ. 2 ವರ್ಷದಿಂದ ಒಬ್ಬ PSI ಇಲ್ಲ ದೇವದೂರು ನಗರದಲ್ಲಿ. ಇಂಥ ಇವತ್ತೇನು ಸರ್ಕಾರಕ್ಕೆ ಇವತ್ತು ನಾಚಿಕೆ ಬರಬೇಕು. ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಸಬೇಕಾಗ್ತದೆ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಏನು ತಾಲೂಕಿಗೆ ಬೇಕು, ಇಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ಕರ್ನಾಟಕದ ಸರ್ಕಾರ. ಈ ಕರ್ನಾಟಕದ ಸರ್ಕಾರ ಇವತ್ತು ದೇವದೂರು ನಗರಕ್ಕೆ ಏನ್ ಕೊಡಬೇಕು ಏನಿಲ್ಲ ಅಂತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಕೇಳಬೇಕಾಗ್ತದೆ, ಅದು ಶಾಸಕರಿಗಲ್ಲ. ಇವತ್ತೇನು ನಮಗೇನು ಅನುದಾನ ಬರ್ತಾ ಇದೆ, ಇವತ್ತು 50 ಕೋಟಿ HKRDP ಅನುದಾನದಲ್ಲಿ ಪ್ರತಿ ಹಳ್ಳಿಗಳಿಗೆ ಸ್ಕೂಲ್ ಬಿಲ್ಡಿಂಗು ಮತ್ತು ಶೌಚಾಲಯ ಮತ್ತು CC ರಸ್ತೆ ಹಲವಾರು ಕೆಲಸಗಳು ಮಾಡಿರ್ತಕ್ಕಂಥ ತಾಲೂಕಿನಲ್ಲಿ ಏನಾದರೂ ಅಭಿವೃದ್ಧಿ ಆಗಿರಬೇಕಾದ್ರೆ JDS ಕಾರಣ ಅಂತ ಹೇಳ್ಬೋದು. ಮಿನಿ ವಿಧಾನಸೌಧ ಕೊಟ್ಟಿರ್ತಕ್ಕಂತ ಯಾರು ಶಾಸಕರು ಇರ್ತಕ್ಕಂತ ಸಂದರ್ಭದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಆಯ್ತು. ಜನತಾದಳದ ಶಾಸಕರು ಇರ್ತಕ್ಕಂತ ಸಂದರ್ಭದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಆಯ್ತು. ಇವತ್ತು ಏನಾದರೂ ದೇವದುರ್ಗಕ್ಕೆ ಬಸ್ ಸ್ಟ್ಯಾಂಡ್ ಬೇಕಂದ್ರೆ ಜನತಾದಳದ ಶಾಸಕರು ಇರ್ತಕ್ಕಂತ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಯ್ತು. ಇವತ್ತು ಬಡವರ ಮನೆಗಳಿಗೆ ಬೆಂಕಿ ಹತ್ತಿದ್ರೆ ಆರಿಸಲಾರದಂತ ಸ್ಥಿತಿ ಇರ್ತಕ್ಕಂಥ ದೇವದುರ್ಗದಲ್ಲಿ ಇವತ್ತು ದೇವದುರ್ಗದ ಜನತಾದಳದಲ್ಲಿ ದೇವದುರ್ಗದಲ್ಲಿ ಜನತಾದಳ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಫೈರಿಂಗ್ ಸ್ಟೇಷನ್ ಮಂಜೂರಾಯಿತು. ಇವತ್ತು ಏನಾದರೂ ಇವತ್ತು ಮಹತ್ತರ ವಸತಿ ಶಿಕ್ಷಣ ಸಂಸ್ಥೆಗಳು ಇವತ್ತು ದೇವದುರ್ಗಕ್ಕೆ ಇವತ್ತು ಅನುಷ್ಠಾನಕ್ಕೆ ಬರಬೇಕಾದ್ರೆ ದೇವದುರ್ಗದಲ್ಲಿ ಜನತಾದಳದ ಶಾಸಕರು ಇರ್ತಕ್ಕಂಥ ಸಮಯದಲ್ಲಿ ಇವತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಇವತ್ತು ತಾಲೂಕಿನಲ್ಲಿ ವಿದ್ಯುತ್ ಉಪಕೇಂದ್ರಗಳನ್ನ ಸ್ಥಾಪಿಸಿರ್ತಕ್ಕಂಥ ಪಕ್ಷ ಯಾವುದಂದ್ರೆ ಜನತಾದಳದ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲೇ ವಿದ್ಯುತ್ ಉಪಕೇಂದ್ರಗಳು ಇವತ್ತು ಇದಾದವು. ಇವತ್ತು ಯಾವುದೇ ಅಭಿವೃದ್ಧಿ ಕಾಂಗ್ರೆಸ್ನಿಂದ ಆಗಿಲ್ಲ, ಯಾವುದೇ ಅಭಿವೃದ್ಧಿ BJPಯಿಂದ ಆಗಿಲ್ಲ. ಇವತ್ತು ಕೇವಲ ಮಾತಿನಲ್ಲಿ ಅಭಿವೃದ್ಧಿ ಹೇಳ್ತಿರ್ತಕ್ಕಂಥ ಈ ಎರಡೂ ಪಕ್ಷಗಳಿಗೆ ಇವತ್ತು ಜನ ಶಿಕ್ಷೆ ಕಲಿಸ್ತಾರೆ. ಇವತ್ತು ಜನರಿಗೆ ಗೊತ್ತಿದೆ ಇವತ್ತು ರೈತರಿಗೆ ಒಳ್ಳೆಯದು ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಂದ್ರೆ JDS. ಓಕೆ ಎಸ್ ಶಿವರಾಜ್ ದೋರವರೇ, ಮೂರು ಪಕ್ಷದವರು ಹೇಳ್ತಾರೆ ಈಗಾಗಲೇ 3 ವರ್ಷ 2 ವರ್ಷ 5 ವರ್ಷ ಮುಗಿದೋಗಿದೆ. ಇಬ್ಬರು ಶಾಸಕರ ಆಡಳಿತದಲ್ಲಿ ಸರ್ಕಾರ ಕಾಂಗ್ರೆಸ್ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಕೂಡ ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ತಾರೆ, ನಾವು ಮಾಡಿದ್ವಿ. BJP ಅವರು ಸರ್ಕಾರದ ಮೇಲೆ ನೇರವಾದಂತ ಆರೋಪ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಯಾಕೆ ಆಗಿಲ್ಲ, ಏನಾದ್ರೂ ಅಡ್ಡಗಾಲಿದೆಯಾ ಅಲ್ಲಿಗೆ? ಖಂಡಿತ ಒಳ್ಳೆ ಆಗ್ತಿತ್ತು. ಒಟ್ಟಾರೆ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ರಾಜಕೀಯ ಪಕ್ಷಗಳು ಕೂಡ ಒಂದೇ, ಚಿಹ್ನೆ ಮಾತ್ರ ಬೇರೆ, ಮುಖವಾಡ ಮಾತ್ರ ಮೂರು. ಒಂದ್ ಹೇಳ್ತೀನಿ, 2008 ಈ ಕ್ಷೇತ್ರ ST ಮೀಸಲಾತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕಾಗಿತ್ತು, ಯಾರಿಗೆ ಕಲ್ಪಿಸಬೇಕಾಗಿತ್ತು? ಮೀಸಲಾತಿ ಬಲಹೀನರಿಗೆ ಕೊಡಬೇಕು, ಬಲಾಢ್ಯರಿಗೆಲ್ಲ. ವಾಸ್ತವವಾಗಿ ಅಂಶವನ್ನ ಈ ಮೂರು ರಾಜಕೀಯ ಪಕ್ಷಗಳು ಅರ್ಥ ಮಾಡಿಕೊಳ್ಳದೆ ಕಳೆದ 2008 ಸ್ವಾರ್ಥ ರಾಜಕೀಯದಲ್ಲಿ ಮಗ್ನಾಗಿರುವಂತಕ್ಕಂಥ ನೇರ ಆರೋಪವನ್ನ MEV ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಆರೋಪ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ 2008 ಕ್ಷೇತ್ರಕ್ಕೆ ಸುಮಾರು 55,000 ಮನೆಗಳ ತಂದ ಕೀರ್ತಿ ಶಿವಗೊಂಡನಾಯ್ಕರಿಗೆ ಹೇಗೆ ಸಲ್ಲುತ್ತದೆಯೋ ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರವನ್ನ ಹುಟ್ಟು ಹಾಕಿದ ಕೀರ್ತಿನೂ ಕೂಡ ಅವರಿಗೆ ಸಲ್ಲತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ.
ಅದೇ ರೀತಿಯಾಗಿ ಇನ್ನೊಂದು ವೆಂಕಟೇಶ್ ನಾಯಕರ ವೆಂಕಟೇಶ್ ನಾಯಕರ ಅವಧಿಯಲ್ಲಿ ಕೇವಲ 2 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಆ ಅವಧಿಯಲ್ಲಿ ಆಗಿರ್ತಕ್ಕಂತ ಭ್ರಷ್ಟಾಚಾರ ಇವರು ಪ್ರಶ್ನೆ ಮಾಡಬೇಕಾಗಿತ್ತು. ಹೋಗಲಿ ಸ್ವಾಮಿ, 5 ವರ್ಷಗಳ ಕಾಲ 2008 ರಿಂದ 2013 ಕರ್ನಾಟಕ ರಾಜ್ಯದಲ್ಲಿ 3 ಮುಖ್ಯಮಂತ್ರಿಗಳನ್ನು ಕಂಡ್ರಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದೇವದುರ್ಗದಲ್ಲಿ 5 ವರ್ಷದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ನಾವು ತನಿಖೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ್ರು. ತನಿಖೆ ಮಾಡಿಸಿದ್ರ? ತನಿಖೆ ಮಾಡಿಸಲಿಲ್ಲ. ಯಾಕೆ ಮಾಡಿಸಿಲ್ಲ? ಮೂರು ಪಾರ್ಟಿ ಬೇರೆ, ತತ್ವ ಸಿದ್ಧಾಂತ ದೇವದುರ್ಗದಲ್ಲಿ ಮಾತ್ರ ಒಂದೇ. ಆ ಕಾರಣಕ್ಕಾಗಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ, ಒಂದು ಅವಕಾಶ ನಮ್ಮ ಎಂಇಪಿ ಪಕ್ಷಕ್ಕೆ ಕೊಡಿ. ಎಲ್ಲರಿಗಿಂತ ಭಿನ್ನವಾಗಿ ಆಡಳಿತ ಮಾಡ್ತಕ್ಕಂತ ಕೆಲಸ ನಮ್ಮ ಪಕ್ಷ ಮಾಡತಕ್ಕಂತ ಮಾತನ್ನು ಹೇಳ್ತೇನೆ. ವಾದ ಹಾಗೂ ಪ್ರತಿವಾದ, ಆರೋಪ ಪ್ರತ್ಯಾರೋಪಗಳನ್ನು ನೋಡಿದ್ರಿ. ಎಸ್, ಇನ್ನು ನಿಮ್ಮ ಹತ್ತಿರ ಬರುವಂತ ಸಮಯ, ನಿಮ್ಮ ಧ್ವನಿಗೆ ನಮ್ಮ ವೇದಿಕೆ. ಓವರ್ ಟು ಶ್ರೀನಾಥ್ ಜೋಶಿ ಸರ್. ಥ್ಯಾಂಕ್ ಯು. ಜೆಡಿಎಸ್ ಮತ್ತೆ ಕಾಂಗ್ರೆಸ್ನವರಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಶಿವನಗೌಡ ಏನ್ ಮಾಡ್ಯಾನ ನಮ್ಮ ಜೊತೆಗೆ ಬರಲ್ಲ, ಅವ್ರಿಗೆ ನಾವು ತೋರಿಸ್ತೀವಿ ದಾಖಲಾತಲ್ಲಿ ಅಂತ. ಅವ್ರು ಏನ್ ಮಾಡ್ಯಾರ ಅವ್ರು ತೋರಿಸಲಿ. ನಾವು ಮಾಡಿದ್ರ ಸತ್ಯ ಇದ್ರೆ ನಮ್ಮ ಪಕ್ಷಕ್ಕೆ ನೀವು ಓಟ್ ಹಾಕ್ರಿ. ನಾವು ಏನ್ ಮಾಡಿಲ್ಲ ಅಂತ ನೀವು ಸಾಬೀತು ಪಡಿಸ್ರಿ. ನೀವು ನಮ್ರ ಗುಲಾಮರ್ ಹಾಕ್ಬಿಡ್ರಿ. ಚಿಂತಣಿ ಬ್ರಿಡ್ಜ್ಲಿ ಅಂತ ಇವತ್ತು ರಸ್ತೆ ಇರಬಹುದು, ರಾಯಚೂರು ರಸ್ತೆ. ಇವತ್ತು 50 ವರ್ಷದಲ್ಲಿಂತ ಈ ಭಾಗದಲ್ಲಿ ರಾಜಕಾರಣಿ ಮಾಡ್ಯಾರ ಯಾರೋ ಕೇಂದ್ರಲಿಂತ ಯಾವ ಯಾವ ಒಂದು ಯೋಜನೆ ತಂದಿಲ್ಲ ಸರ್. ಇಲ್ಲಿ 23 ವಾರ್ಡ್ನಲ್ಲಿ ಇವ್ರ ಅಭಿವೃದ್ಧಿ ಮಾಡುವಂತ ಹೇಳ್ತಾರ, ದೇವದುರ್ಗದಲ್ಲೇ ಬರ್ರಿ. ಈಗ ಒಂದು ಬೇರೆ ಹಳ್ಳಿನಿಂದ ಜನ ಹೆಣ್ಮಕ್ಳು ಬಂದ್ರ ಒಂದಕ್ಕೆ ಹೋಗಕ್ಕ ಬಹಳ ತ್ರಾಸ ಆಗ್ಯದ. ಇವರು ಅಭಿವೃದ್ಧಿ ಮಾಡ್ತಾರಂತ, ಏನ್ ಅಭಿವೃದ್ಧಿ ಮಾಡ್ಯಾರ ಹೇಳ್ರಿ ಇಲ್ಲಿ? ಒಳಚರಂಡೆ ಮಾಡ್ಯಾರ, ಒಳಚರಂಡೆ ನಾರ್ತದ. ಅಲ್ಲಿ ಸ್ವಲ್ಪ ನೋಡ್ರಿ, ದೇವದುರ್ಗ ಬಂದ್ಗೇಸಿ ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಏನ್ ಅಭಿವೃದ್ಧಿ ಮಾಡ್ಯಾರ ಅಂದ್ರೆ ಏನು ಅಭಿವೃದ್ಧಿ ಆಗಿಲ್ಲ, ಏನು ಅಭಿವೃದ್ಧಿ ಮಾಡಲ್ಲ ಇಲ್ಲಿ. 2013 ಇಲ್ಲಿ ಭಯದ ವಾತಾವರಣ ಇತ್ತು, ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಮಟಕ ಇಸ್ಪಟ್ ಮರಳದಿಂದ ಎಲ್ಲ ಅವ್ಯಾತ ನಡೀತಿದ್ದು. ನಮ್ಮ ಶಾಸಕರ ಆರಿಸಿ ಬಂದ ಮೇಲೆ ಇಲ್ಲಿ ಶಾಂತಿಯುತವಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ಜನ ನೆಮ್ಮದಿಯಿಂದ ಬದುಕಂತ ನಾವು ಮಾಡಿದ್ವಿ. ಅಂದ್ರೆ ಶಾಸಕರಿಂದ ನೆಮ್ಮದಿ ಆಗಿದೆ. ದುರದೃಷ್ಟವಶಾತ್ ನಮ್ಮ ಶಾಸಕರು ಇಲ್ಲಿ ತೀರ್ಕೊಂಡ್ರು. ಆ ನಂತರ ಮತ್ತೆ ಯಾವ್ದ್ರೆ ಮತ್ತೆ ತದನಂತರ ಯಾವ ರೀತಿ ಹಿಂದೆ ಇತ್ತು ಚಟುವಟಿಕೆ ಅವೆಲ್ಲ ಮತ್ತೆ ತಾಣ ಆಗ್ಯದ. ಮುಂದೆ ನಮ್ಗೆ ಆರಿಸಿದ್ರೆ ನಾವು ಮತ್ತೆ ಶಾಂತಿಯುತ. ಸರ್, 2 ವರ್ಷದಲ್ಲಿ 19 ಅಟ್ರಾಸಿಟಿ ಕೇಸುಗಳಾಗ್ಯಾವ ಸರ್. ಈ 2 ವರ್ಷದಲ್ಲಿ ಏನು ಕೆಲಸ ಆಗಿಲ್ಲ ಸರ್. ನಿಜವಾಗಿ ಪ್ರಮಾಣ ಸತ್ಯವಾಗಿ ನಾನು ಹೇಳ್ತೀನಿ, ಅಂಗಭಂಗ ಮಾಡಿ ಅನ್ನ ಅದು ಹಂಗಾಯ್ತು ಹಿಂಗಾಯ್ತು ಸುಳ್ಳು ಹೇಳಿ ಗೆಲ್ಲೋದೊಂದೇ ಕೆಲಸ, ಏನೇನು ಕೆಲಸ ಇಲ್ಲ ಸರ್. ಓಕೆ ಓಕೆ ಓಕೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಒಂದೇ ನಾಣ್ಯದ ಮುಖಗಳಿದ್ದಂಗ ಇವ್ರು ಹಂಗಮ್ಮಗ ನಾಟಕ ಆಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಇಡೀ ಮರಳು ಮಾಫಿ ಮಾಡಿ ಇಬ್ರು ಕಲ್ತು ಇದ್ ಮಾಡಿಕೊಂಡು ಬಿಜೆಪಿ ಒಬ್ಬ ಎಂಪಿ ಧಾರವಾಡದ ಎಂಪಿಯ ಮಗನಿಗೆ ಟೆಂಡರ್ ಕೊಡಿಸಿದ್ರೆ ಕಮಿಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಾರೆ. ಇದು ಜನಕ್ಕೆ ಗೊತ್ತಾಗಲ್ವಾ? ಜನರಲ್ಲಿ ಕಿವೇಗ್ ಬೀಡ್ ಇಟ್ಕೊಂತಾರ? ಪ್ರತಿಯೊಂದು ತಮ್ಮ ಬಂದಿರ್ತಕ್ಕಂಥ ದುಡ್ಡುಗಳಲ್ಲಿ ಕಮಿಟ್ಮೆಂಟ್ ಮಾಡಿ ಹಂಚ್ಕೊಂತಾರೆ. ಇಲ್ಲಿ ಯಾವುದೇ ರೈತರು ಒಂದು ಟ್ರಿಪ್ ಉಸು ತಾಂಬರಕ್ಕೋದ್ರೆ ಅವ್ರ ಮೇಲೆ ಕೇಸ್ ಹಾಕಿ 30,000 ರೂಪಾಯಿ 40,000 ರೂಪಾಯಿ ದಂಡ ಕೊಡಿಸ್ತಾರೆ. ಅದೇ ರೀತಿ ರೈತರು ಯಾರಾದ್ರೂ ಗರ್ಭಿಣಿಯರೋ ಸುಸ್ತಾಗಿದ ಡಾಕ್ಟರ್ ಫೋನ್ ಮಾಡಿದ್ರೆ ನಮ್ಗೆ ಹೇಳ್ಬಿಟ್ರೆ ಅಲ್ಲಿ ಆಗ್ತದೆ, ಇನ್ನೊಬ್ಬ ಡಾಕ್ಟರ್ ಫೋನ್ ಮಾಡ್ರಂತಾರೆ. ಇಲ್ಲಿ ನೀರಿನ ಸಮಸ್ಯೆಗಳು ಬಂದ್ರೆ ಈ ಸದ್ಯ ನೀರು ಆಗಿದೆ, ಇದು ಒಪ್ತೀವಿ ಇಲ್ಲ ಅನ್ನಂಗಿಲ್ಲ. ಆದ್ರೆ ಅದು ಅರ್ಧ ತಾಸು ನೀರು ಅವು ಸದ್ಯ ಫಿಲ್ಟರ್ ಆಗಿ ಬರ್ತಾ ಇಲ್ಲ, ಅವು ಸದ್ಯ ಫಿಲ್ಟರ್ ಆಗಿ ಬರ್ತಾ ಇಲ್ಲ. ಇಲ್ಲಿ ಏನಾಗಿದ್ರೆ ಅವರು ಇಬ್ಬರು ಸ್ವಾರ್ಥ ರಾಜಕಾರಣಕ್ಕೆ ದುಡ್ಡು ಮಾಡ್ಲಿಕ್ಕೆ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ನವರು. ನಿಜವಾಗಿ ಕಳಕಳಿ ಜೆಡಿಎಸ್ನವರು. ಜೆಡಿಎಸ್ ಅಂದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಯ್ತು. ಜೆಡಿಎಸ್ ಕುಮಾರಸ್ವಾಮಿ ದೇವೇಗೌಡ ನೀರಾವರಿ ಬಂದ ಮೇಲೆ ಜೆಡಿಎಸ್ ಏಷ್ಯಾ ಕಾಂಡದಲ್ಲಿ ಗೊತ್ತಾಗಿದ್ದು ಜೆಡಿಎಸ್ ಏನಂತ. ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕಾದ್ರೆ, ವೃದ್ಧರಿಗೂ ಮತ್ತು ಇವರಿಗೂ ಎಲ್ಲರಿಗೂ ಒಂದು ವೃದ್ಧಾಭ್ಯೋದನ ಸಿಗಬೇಕಾದ್ರೆ, ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗಬೇಕಾದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ಜೆಡಿಎಸ್ ಪಕ್ಷ. ಈ ಕರ್ನಾಟಕ ರಾಜ್ಯವನ್ನು ಸುಧಾರಣೆ ಆಗಬೇಕಾಗಿದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಪಾರ್ಟಿಗಳಿಂದ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಒಂದೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರ, ಇವತ್ತು ಇಡೀ ಬಡವರ ಬದುಕನ್ನ 600 ಕೋಟಿ ಕನ್ನಡಿಗರ ಬದುಕನ್ನ ಜೀವನ ಚಿತ್ರವನ್ನ ಚೇಂಜ್ ಮಾಡಬೇಕಾಗಿದ್ರೆ ಕುಮಾರಸ್ವಾಮಿ ಅವರನ್ನ ಪ್ರತಿಯೊಬ್ಬರು ಬೆಂಬಲಿಸಲೇಬೇಕು. ನಾನು ಕೇಳೋದು ಒಂದೇ ಪ್ರಶ್ನೆ, ಎಲ್ಲಾ ಪಕ್ಷದವರು ಆ ಕೆಲಸ ಮಾಡಿದೀವಿ ಈ ಕೆಲಸ ಮಾಡಿದೀವಿ ಅಂತ ಹೇಳ್ತಾರಲ್ಲ, ನಮ್ಮ ರೈತರಿಗೆ ಏನು ಸಂಪೂರ್ಣವಾಗಿ ಕೆಲಸ ಮಾಡಿದ್ದಾರೆ ಹೇಳ್ಕೊಡಿ. ಒಂದೇ ವಿಷಯ. ಎರಡನೇ ವಿಷಯದಾಗ ಏನಪ್ಪ ಅಂತಂದ್ರೆ, ನಮ್ಮ ತಾಲೂಕಿನಿಂದ ಹಿಡ್ಕೊಂಡು ಹೋಗಿ ದಿಲ್ಲಿವರೆಗೆ ನಾವು ಹೋರಾಟ ಮಾಡಿದೀವಿ, ರಾಜ್ಯ ಸರ್ಕಾರದವರಿಗೆ ಏನು ಹೋರಾಟ ಮಾಡಿದೀವಿ, ನಮ್ಮ ಸಾಲ ನಮ್ಮ ರೈತರ ಸಾಲ ಮನ್ನಾ ಮಾಡ್ರಿ ಅಂತ. ಅದಕ್ಕೆ ಅವ್ರು ಏನಿದ್ದ ಉತ್ತರ ಏನು ಗೊತ್ತಾ, ಇದು ಪ್ಯಾಶನ್ ಅಂತ ಹೇಳಿದ್. ಇದು ಯಾವ ನ್ಯಾಯ ಸರ್? ಪ್ಯಾಶನ್ ಅವರ, ನಾವು ಸೌಲಭ್ಯ ಕೇಳೋದು, ನಮ್ಮ ಸಮಸ್ಯೆಗಳನ್ನ ಕೇಳೋದು, ಇದು ಪ್ಯಾಶನನಾ? ಇಲ್ಲ ತಾನೆ, ನಮ್ಮ ಹಕ್ಕುಗಳು ಇದೆಯೋ ನಾವು ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ? ನಮ್ಮ ಜನನಾಯಕ, ನಮ್ಮ ಜನರನ್ನು ಸಂಬಂಧಿಸಿದಂಥ ವ್ಯಕ್ತಿಯನ್ನು, ದಾನವಾಗಿದ್ದಂಥ ವ್ಯಕ್ತಿಗೆ ನಾನು ಕೇಳ್ತಾ ಇದ್ದೀನಿ.
ಇದು ಸರಿನಾ ತಪ್ಪ? ಒಂದೇ ವಿಷಯ, ದೇವದುರ್ಗ ತಾಲೂಕಿನಲ್ಲಿ ಜಾಳ ಕ್ರಾಸಿಯಲ್ಲಿ 29 ಎಕರೆ ನಿರುದ್ಯೋಗಿಗಳಿಗಾಗಿ ಕೆಬಿ ಲ್ಯಾಂಡ್ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೇವೆ ಅಂತ ಈ ಮೀಸಲಾತಿ ಇಟ್ಟಿದ್ರು 29 ಎಕರೆ. ಅದನ್ನ ತಾವು ರಾಜಕೀಯ ವ್ಯಕ್ತಿಗಳು ತಮ್ಮನ ಹೆಸರಿನಲ್ಲಿ ಲೂಟಿ ಮಾಡಿರ್ತಕ್ಕಂಥ ಹೆಸರಿನಲ್ಲಿ ಆಗಿತ್ತು. ಅದನ್ನು ಮತ್ತೆ ಸಂಘಟನೆ ಅವರು ಹೋರಾಟ ಮಾಡಿ ಅದನ್ನು ಹಿಂಬಲಿಸಿದ್ದೇವೆ. ಇದ್ಯಾವ ಒಟ್ಟಾರೆಯಾಗಿ ನೀವು ಹೇಳೋದು ರೈತರನ್ನ ಮೂರು ಪಕ್ಷಗಳು ಯಾಮರಿಸಿದ್ದಾರೆ ಅಂದ್ರೆ ಈ ಸಾರಿ ರೈತರು ಬಹಳ ಎಚ್ಚರಿಕೊತಿದ್ದೀರಾ? ಈ ಮೂರು ಪಕ್ಷದವರು ನಮ್ಮ ರೈತರನ್ನ ಯಾಮಾರಿಸಿದ್ದಾರೆ. ಯಾವ್ದಕ್ಕೋಸ್ಕರ? ತಮ್ಮ ಒಂದೇ ಕುಟುಂಬದವರು ಇದ್ದಾರಲ್ಲ, ಆ ಕಾರಣಕ್ಕೋಸ್ಕರ. ಓಕೆ ಓಕೆ. ಇವತ್ತು ನಮ್ಮ ತಾಲೂಕಿನ ಹೆಣ್ಮಕ್ಳು, ಇವತ್ತು ನಮ್ಮ ತಂಗಿಯರು ಇವತ್ತು ಶೌಚಾಲಯಕ್ಕೆ ಹೊರಗೋಗ್ಬೇಕಂತಂದ್ರೆ ಇವ್ರಿಗೆ ನಾಶಕ ಆಗ್ಬೇಕು ಸರ್. ಇವತ್ತು ಈ ರಾಜಕಾರಣಿಗಳು ಅವರ ಬೆಂಬಲಿಗರು ಲಾಭ ಪಡೆಯುತ್ತಿದ್ದಾರೆ ಹೊರತು ಜನಸಾಮಾನ್ಯರ ಒಬ್ಬರು ಅವ್ರ ಕಾಳಜಿ ಇಲ್ಲ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ದೇವದುರ್ಗ ತಾಲೂಕಿನಲ್ಲಿ ಶಾಸಕರು ಇಲ್ಲಿ ಬಂದ ನಂತರ ಏನು ಅಭಿವೃದ್ಧಿ ಆಗಿದೆ ಅನ್ನೋದಾದ್ರೆ ಮಟಕ, ಬಾರ್ ಶಾಪ್, ಜೂಜಾಟ, ದೇವದುರ್ಗದಲ್ಲಿ ಅಧಿಕಾರಿಗಳ ಬೆದರಿಕೆ, ಭ್ರಷ್ಟಾಚಾರ, ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ, ಇವತ್ತು ಅನೇಕ ಬಸ್ಸಿನ ಸೌಕರ್ಯಗಳಿಲ್ಲ, ಕೆಲವೊಂದು ಹಳ್ಳಿಗಳಿಗೆ ರಸ್ತೆಗಳ ವ್ಯವಸ್ಥೆ ಇಲ್ಲ, ಇವತ್ತು ಕಾಲೇಜಿನಲ್ಲಿ ಲೆಕ್ಚರರ್ ಇಲ್ಲ. ಇದನ್ನೇ ಇವತ್ತು ಶಾಸಕರ ಅಭಿವೃದ್ಧಿ. ಇವತ್ತು ತಾಲೂಕಿನಲ್ಲಿ ಅಧಿಕಾರಿಗಳಿಲ್ಲ, ಪೊಲೀಸ್ ಸ್ಟೇಷನ್ದಲ್ಲಿ ಪೊಲೀಸರಿಲ್ಲ, ಮೆನ್ಸಲ್ಲಿ ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ ಇಲ್ಲಿ ಎಲ್ಲರೂ. ಇಂಥ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಇನ್ನೇ ಕೆಲವು ದಿನಗಳಲ್ಲಿ ದೇವದುರ್ಗ ತಾಲೂಕಿನ ಜನ ಈ ಶಾಸಕರಿಗೆ ಪಕ್ಕಪಾಠ ಕಲಿಸ್ತಾರೆ. ಅವರ 50,000 ಮನೆ ತಂದಿವಂತ ಇವತ್ತು ಅರ್ಜನ್ ಗಿರ್ಜನ್ರಿಗೆ ಕೊಟ್ಟಿವಿ ಅಂತ ಹೇಳಿದ್ರು ಜಂಬಣ್ಣ ನಿಲ್ಗಲ್ ಅವರು. ಅರ್ಜನ್ ರಿಜನ್ ಗಿರ್ಜನ್ಗಳು ನೀವು ಓಟ್ ಹಾಕ್ಸ್ಕೊಂಡಿರ್ತಕ್ಕಂತ ಮನೆಗಳು ನೋಡ್ರಿ ಹೆಂಗಿದಾವ, ಓಟು ಕೊಟ್ಟವ್ರ ಮನೆಗಳು ನೋಡ್ರಿ ಹೆಂಗಿದಾವ ಇವತ್ತು. ಅಂದ್ರೆ ನೇರವಾಗಿ ನೀವು ಕೂಡ ಆರೋಪ ಮಾಡ್ತಾ ಇದ್ದೀರಿ. ಎಸ್, ಇತ್ತೀಚಿನ ದಿನಮಾನಗಳಲ್ಲಿ ಜಾತಿವಾರು ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಯಾಗಿರ್ತಕ್ಕಂಥವ್ರು ಇವತ್ತು ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ಬೇಕಾದಂಥವ್ರು, ಸರ್ವ ಜಾತಿನ ಒಂದೇ ವೇದಿಕೆಯಲ್ಲಿ ತಗೊಂಡು ಹೋಗ್ತಕ್ಕಂಥವ್ರು, ಜಾತಿ ಜಾತಿ ಮಧ್ಯೆ ಜಗಳ ಸೇರಿರ್ತಕ್ಕಂಥ ಉದಾಹರಣೆಗಳು ಬಹುತೇಕ ಇದಾವೆ. ಇವತ್ತು ನಾಳೆಗೆ ಉದಾಹರಣೆಗೆ ಸಾಮಾಜಿಕ ಜಯಂತ್ಯೋತ್ಸವ ಆಚರಣೆ ಮಾಡುವಾಗ ಪ್ರೋಟೋಕಾಲ್ ಅಂತೇಳಿ ಪಾಲನೆ ಒಂದು ಕಡೆ ಮಾಡೋದು, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರದೆ ಬಂದ ಸಮಯದಲ್ಲಿ ಕೆಳಗಡೆ ಕೂಡಿಸೋದು, ಅವ್ರು ಯಾರು ಬರೆದಿದ್ದಾರೆ ಸಮಯದಲ್ಲಿ ಎಲ್ಲರೂ ವೇದಿಕೆ ಮೇಲೆ ಕುಂದ್ರೋದು, ಜಾತಿ ವ್ಯವಸ್ಥೆಗೆ ದೊಡ್ಡ ಮಾರಕ ಸಿಂಹಗಳ ನಾಯಕರು ಅನ್ನೋದ್ರೆ ಅನುಮಾನ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ದೇವದುರ್ಗ ತಾಲೂಕಿನ ಪರಿಸ್ಥಿತಿ ಹೇಗಾಗ್ಯದಂದ್ರ, ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ, ಬಡ ನಿರ್ಗತಿಕರ ಪರಿಸ್ಥಿತಿ, ಗಂಡ ಎಂಡರ ಜಗಳದಲ್ಲಿ ಕೂಸು ಬಡವ ಆಯಿತು. ನಮ್ಮ ತಾಲೂಕಿನ ಜನತೆಯ ಪರಿಸ್ಥಿತಿ ಅದೇ ರೀತಿ ಆಗಿದೆ. ಎಲ್ಲಾ ಯೋಜನೆಗಳು ಜಾರಿ ಮಾಡ್ತಾರ ಹೌದು, ಕಾಮಗಾರಿಗಳು, ಬಟ್ ಸಮರ್ಪಕವಾಗಿ ಆ ಕಾಮಗಾರಿಗಳು ಪೂರ್ಣಗೊಳ್ಳಗಿಲ್ಲ. ಒಂದೊಂದು ಕಾಮಗಾರಿಗೆ ಎರಡೆರಡು ಸರಿ ಬಿಲ್ಲುಗಳನ್ನು ಪಾವತಿಸಿಕೊಂಡು ಈ ರಾಜಕಾರಣಿಗಳು ಅವರ ಬೆಂಬಲಿಗರು ಲಾಭ ಪಡೆಯುತ್ತಿದ್ದಾರೆ ಹೊರತು ಜನಸಾಮಾನ್ಯರ ಒಬ್ಬರು ಅವ್ರ ಕಾಳಜಿ ಇಲ್ಲ. ಹಾಗಾದ್ರೆ ನಿಮ್ಮ ನಿಲುವು ಈ ಬಾರಿಯ ಚುನಾವಣೆಯಲ್ಲಿ ಏನು ಸರ್? ನಮ್ಮ ನಿಲುವು ಯಾಕೆಂದ್ರೆ ಇಲ್ಲಿ ಅಂತ ಅಭ್ಯರ್ಥಿ ಇನ್ನೂ ಸಿಗತಾ ಇಲ್ಲ ನಮ್ ದೇವದುರ್ಗ ತಾಲೂಕಲ್ಲಿ. ಹಾಗಾದ್ರೆ ಚುನಾವಣಾ ಆಯೋಗ ಒಂದು ನೋಟಾ ಅನ್ನೋದಿದೆ, ಅದನ್ನ ಚಲಾಯಿಸ್ತೀರಾ? ಚಲಾಯಿಸ್ತೀವಿ ಸರ್, ಎಸ್, ನಾವು ಚಲಾಯಿಸ್ತೀವಿ. ಯಾಕಂದ್ರೆ ಈಗ ಪ್ರತಿಯೊಬ್ಬ ರಾಜಕಾರಣಿಗಳು ಸಮರ್ಪಕವಾಗಿ ಯೋಜನೆಗಳನ್ನು ಜಾರಿ ಮಾಡಿದಾಗ ಕೆಲಸ ಮಾಡದಿದ್ದಲ್ಲಿ ಜನಸಾಮಾನ್ಯರ ಗತಿ ಏನು ಸರ್? ಬಡವರು ಬಡವರಾಗಿದಾರ, ಶ್ರೀಮಂತರು ಶ್ರೀಮಂತರ. ಓಕೆ ಓಕೆ. ತಾಲೂಕಿನ ಜನಪ್ರತಿನಿಧಿಗಳು ಇದಾರಲ್ಲ ಸರ್, ಇವರಿಗೆ ನಾಚಿಕೆ ಆಗ್ಬೇಕು ಸರ್. ಇವತ್ತು ನಮ್ಮ ತಾಲೂಕಿನ ಹೆಣ್ಮಕ್ಳು ವಿದ್ಯಾರ್ಥಿನಿಯರು ಇವತ್ತು ಶಾಲೆಗಳಲ್ಲಿ ಶೌಚಾಲಯ ಇಲ್ಲದೆ ಬಯಲು ಹೊರಗಡೆ ಹೋಗಿ ಶೌಚಾಲಯ ಅಂತ ಮಾಡುವಂತ ಪರಿಸ್ಥಿತಿ ಇವತ್ತು ದೇವದುರ್ಗ ತಾಲೂಕಿಗೆ ನಿರ್ಮಾಣವಾಗಿದೆ ಸರ್. ಇವತ್ತು ನಮ್ಮ ತಾಲೂಕಿನ ಹೆಣ್ಮಕ್ಳು ಇವತ್ತು ನಮ್ಮ ತಂಗಿಯರು ಇವತ್ತು ಶೌಚಾಲಯಕ್ಕೆ ಹೊರಗೋಗ್ಬೇಕಂತಂದ್ರೆ ಇವ್ರಿಗೆ ನಾಶಕ ಆಗ್ಬೇಕು ಸರ್. ಇವತ್ತು ಇವತ್ತಿನ ಅಭಿವೃದ್ಧಿ ಅಂತ ಹೇಳ್ತಾರೆ ಸರ್, ಇಡೀ ಇದನ್ನು ಬಿಜೆಪಿ ಕಾಂಗ್ರೆಸ್ JDS ಅಂತ ಹೇಳ್ತಾರಲ್ಲ ಸರ್, ಇವರು ಹಲವಾರು ವರ್ಷಗಳಿಂದ ಶಾಲೆಗಳಿಗೆ ಶಿಕ್ಷಕರಿಲ್ಲ, ಕಾಲೇಜುಗಳಲ್ಲಿ ಉಪನ್ಯಾಸಕರಿಲ್ಲ ಅಂದ್ರೆ ಯಾವ ರೀತಿ ಅಂತಂದ್ರೆ. ಸರಿ, ನಿಮ್ಮ ನೋವು ನನಗೆ ಅರ್ಥ ಆಯ್ತು. ಹಾಗಿದ್ರೆ ಯುವ ಸಮುದಾಯ ಈ ಸಾರಿ ಚುನಾವಣೆಯಲ್ಲಿ ಏನು ಪಾತ್ರ ವಹಿಸುತ್ತೆ? ಈ ಸರಿ ಈ ನಮ್ಮ ಯುವಕರು ಇವತ್ತೇನೋ ಯುವಕರಿಗೆ ಏನಂತಂದ್ರು ಉದ್ಯೋಗ ಕೊಡಿ ಅಂತಂದ ಕೇಳಿದ್ರೆ ಪಕೋಡ. ನನ್ನ ಪ್ರಶ್ನೆ ಸ್ಪಷ್ಟ, ಈ ಸಾರಿ ಚುನಾವಣೆಯಲ್ಲಿ ನಿಮ್ಮ ಯುವಕರ ಪಾತ್ರ ಏನು? ಈ ಸರಿ ಇವತ್ತೇನೋ ಓಟ್ ಕೇಳಕ್ಕೆ ಏನಾದ್ರು ಬಂದ್ರೆ ಇವತ್ತು ನಾವೇನು ಮಾಡೋದಂತೇಳಿ ತಕ್ಕ ಪಾಠ ನಾವು ಕಲಿಸ್ತೀವಿ. ಮೇಡಮ್ ಒಂದೇನೋ ಬ್ರೇಕಿಂಗ್ ಕೊಡ್ತೀನಿ, ನಿಮ್ಮ ಚಾನೆಲ್ನ ಮುಖಾಂತರ ಬ್ರೇಕಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಬ್ರೇಕಿಂಗ್ ಏನು ಕೇಳೋಣ. ಮೇಡಮ್ ಹೇಳಿ, ಏನು ವಿಷಯ ಹೇಳಿ? ಏನಿಲ್ಲ ಸರ್, ಇಲ್ಲೇನು ಈವರೆಗೇನು ಒಂದು ಕಾರ್ಯಕ್ರಮ ಆಯೋಜಿಸಿದ್ರಿ, ನಿಜವಾಗ್ಲೂ ನನಗೆ ಯಾವುದು ಮಾಹಿತಿ ಇಲ್ಲ. ಯಾಕಂತಂದರೆ ಇದು ಒಂದು ನಮ್ಮ ದೇವದುರ್ಗ ಕ್ಷೇತ್ರದ
ಒಂದು ಮತದಾರರು ಒಂದು ಕುಟುಂಬದ ಒಂದು ಇಕ್ಕಟ್ಟಿನಲ್ಲಿ ಕುಟುಂಬದ ರಾಜಕಾರಣದಲ್ಲಿ ಸಿಲುಕಿ ಭಾಳ ಈಗ ನೋಡಿದರೆ ಅವ್ರು ಮಾತಾಡೋದು ನೋಡಿದರೆ ಅವ್ರ ಆಕ್ರೋಶ ನೋಡಿದರೆ ತಮಗೆ ಅರ್ಥ ಆಗ್ತದೆ. ಯಾಕಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಯಾಕಂತ ತಾವು ಕೇಳಿದರೆ ಇಲ್ಲಿ ಒಂದೇ ಕುಟುಂಬಕ್ಕೆ ಅಧಿಕಾರ ಸೀಮಿತ ಆಗಿರೋದ್ರಿಂದ ಭಾಳಷ್ಟು ಇಲ್ಲಿ ಅಭಿವೃದ್ಧಿ ವಂಚನೆ ಆಗ್ಯದ. ಹಾಗೆಯೇ ಆ ಒಂದು ವ್ಯವಸ್ಥೆಯಲ್ಲಿ ಹೊರಗೆ ಬರಬೇಕು, ನಮ್ಮ ಒಂದು ದೇವದುರ್ಗ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಒಬ್ಬ ಮಹಿಳೆಯಾಗಿ 2016 ಉಪಚುನಾವಣೆಯಲ್ಲಿ ನಾನು JDS ಪಕ್ಷದಿಂದ ಕಾಂಟೆಸ್ಟ್ ಮಾಡಿದಾಗ ನನ್ನ ನಿರೀಕ್ಷಿತ ಗೆಲುವು ಸಿಗಲಿಲ್ಲ. ಆದರೆ ಆ ಒಂದು ಇದರಲ್ಲಿ ನಾನೇನು ಕುಗ್ಗಲಿಲ್ಲ. ಏನು ಮಾಡಿದ್ನಿ ಅಂತಂದರೆ 2018 ಚುನಾವಣೆಗೆ ನಾನು ಭಾಳ ಪೂರ್ವ ಸಿದ್ಧತೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಈಗೇನು ಕುಟುಂಬದ ರಾಜಕಾರಣದ ವ್ಯವಸ್ಥೆ ನನಗೆ ಅಲ್ಲಿ ಟಿಕೆಟ್ ತಪ್ಪಿಸೋದಕ್ಕೆ ಅದೇನು ಒಂದು ಪ್ರಯತ್ನ ಮಾಡಿ ಇವತ್ತು ನಾನು ಇವತ್ತು ಏನು ಮಾಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸೆರೆಯೋದಿಲ್ಲ ಅಂತೇಳಿ ತಮ್ಮ ಮುಖಾಂತರ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ನನಗೊಂದು ಗುರಿ ಅದ, ನನಗೊಂದು ಒಂದು ಕನಸು ಅದ. ಯಾಕಂದರೆ ಸ್ವಾರ್ಥ ರಾಜಕಾರಣಿಗಳು ತುಂಬಿರಿ, ಇಲ್ಲೆಲ್ಲ ನಿಸ್ವಾರ್ಥ ಸೇವೆ ಮಾಡಬೇಕು. ಇಲ್ಲೆಲ್ಲ ಇದ್ದಂಥ ಬೆಂಬಲಿಗರು ಅವ್ರ ಮನಸ್ಸಿನಲ್ಲಿ ನೋಡ್ರಿ, ಯಾವುದೇ ಪಕ್ಷದಾಗಿರಲಿ ಅವ್ರು ಎಲ್ಲ ಪಕ್ಷದವ್ರ ಮನಸ್ಸಿನಲ್ಲಿನ ಒಂದು ಏನೋ ಸಣ್ಣ ಅಳಕದೆ ಏನಾರು ಮಾಡಿ ನಾವು ಆ ವ್ಯವಸ್ಥೆಯಿಂದ ಹೊರಗೆ ಬರಬೇಕಂತೇಳಿ ನನ್ನ ಭಾಳಷ್ಟು ನಾನು ಮೂಲ ಒಂದು ಏನದು ನನ್ನ ದೂರದ ಏನಂತಂದ್ರೆ ನಾನು ಈ ವ್ಯವಸ್ಥೆಯಿಂದ ಈ ಸಲ ನಾವು ನಮ್ಮ ದೇವ ಅಂದ್ರೆ ನೀವು JDS ಆಕಾಂಕ್ಷಿ ಆಗಿದ್ರಿ, ಈ ಸಲ ನಿಮ್ಗೆ ಟಿಕೆಟ್ ತಪ್ಪಿಸಿದ್ದಾರೆ, ಹಾಗಾಗಿ ನೀವು ಬಂಡಾಯದ ಅಭ್ಯರ್ಥಿಯಾಗಿ JDS ಅಲ್ಲಿ ಇರ್ತೀರಾ? ಹೌದು, ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ಇರ್ತೀನಿ ಕಣದಲ್ಲಿ ಅಂತೇಳಿ. ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಮತದಾರರು ನನಗೆ ಬೆಂಬಲ ಕೊಟ್ಟು ಅವರು ಮೊನ್ನೆ ನಾನು ಒಂದು ಸಭೆ ಕರೆದು ಘೋಷಣೆ ಮಾಡೀನಿ, ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸೇರೋದಿಲ್ಲ, ನಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಇದು ಇವತ್ತು ಮೇಡಮ್ ಕೊಟ್ಟಂತ ಒಂದು ಬ್ರೇಕಿಂಗ್, ದಯಮಾಡಿ ಕೇಳಿ. ಈ ಪಕ್ಷದ ಈ ಕ್ಷೇತ್ರದ ಅಭಿವೃದ್ಧಿ ಅದಕ್ಕಾಗಿ ನೀವು ಚಿಂತನೆ ಮಾಡಿ. ಈ ಕ್ಷೇತ್ರದ ಜನರ ಉಳಿವು ಅಳಿವು ನುಡಿ ಜಲ ಕೃಷಿ ರೈತ ಇತ್ಯಾದಿಗಳಿಗೆ ನೀವು ಕೆಲಸ ಮಾಡಿ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕಾಂಗ್ರೆಸ್ನವರಿಗೆ ತಿಂತಣಿ ಬ್ರಿಡ್ಜ್ ಬ್ಯಾರೇಜ್ ಬಗ್ಗೆ ಪ್ರಶ್ನೆ BJP ಅವರಿಂದ ಬಂತು, ಏನ್ ಹೇಳ್ತಾರೆ ಅದಕ್ಕೆ? ಏನ್ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ಏನಿದ್ದಾವೆ? ಇವತ್ತು ನಮ್ಮ ಸರ್ಕಾರ ಬಂದ್ರೆ ಎಲ್ಲರಿಗೂ ಆಶ್ರಯ ಮನೆಗಳನ್ನ ಒದಿಸಿಕೊಡ್ತೀವಿ. ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಅವ್ರು ಲೂಟಿ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಇವತ್ತು ರೈತರಿಗೆ ಏನು ಒಳ್ಳೇದು ಮಾಡಿದ್ದೀವಿ ಅಂತಕ್ಕಂಥದ್ದು ಅವ್ರ ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗ್ತದೆ. ಅವ್ರ ಹಿಂದಿನ ಸರ್ಕಾರ ಅವಧಿಯಲ್ಲಿ ರೈತರಿಗೆ ಅವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅತ್ತೇ ನಿಮಿಷದಲ್ಲಿ ಗೋಲಿಬಾರ ಮಾಡಿರ್ತಕ್ಕಂಥ ಇತಿಹಾಸ ಈ ಜಗತ್ತಿನಲ್ಲಿ ಎಲ್ಲಿ ನಡೆದಿಲ್ಲ. ಇವತ್ತೇನು ಇವತ್ತು ಅಟ್ರಾಸಿಟಿ ಕೇಸ್ ಅಂತಕ್ಕಂಥದ್ದು, ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಯಾರು ತರ್ತಾ ಇದ್ದಾರೆ, ಯಾರು ಅವರಲ್ಲಿ ದುಡ್ಡು ತಗೊಂತಾ ಇದ್ದಾರೆ, ಇದೀ ದೇವದುರ್ಗ ಜನತೆಗೆ ಗೊತ್ತಿದೆ. ಒಬ್ಬ ಅಧಿಕಾರಿನ ತರ್ತಕ್ಕಂಥದ್ದು ಶಿವನಗೌಡ ಅಲ್ಲ, ರಾಜ್ಯ ಸರ್ಕಾರ. ಯಾರಾದ್ರೂ ಮಿನಿಟ್ ಕೊಡ್ಬೇಕಂತಂದ್ರೆ ಇವತ್ತು ರಾಜ್ಯ ಸರ್ಕಾರದವ್ರು ಕೊಡ್ತಾರ. ಯಾರಾದ್ರೂ ಪೊಲೀಸ್ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇದ್ರೆ ಅದು ಸರ್ಕಾರದ ಮಾತು ಕೇಳ್ತಾರ. ಹಾಗಾಗಿ ಇವತ್ತು ಅಡ್ರೆಸ್ ಇಟ್ಟಿಲ್ಲ. ಇವತ್ತು ಜಾತ್ಯತೀತ ಮನೋಭಾವ ಯಾರಾದ್ರೂ ನಾಯಕರಿದ್ರೆ ಅದು ಶಿವನಗೌಡ ನಾಯಕರು. ತಾಲೂಕಿನ ಮತ್ತು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಯನ್ನೇ ಮರೆತಿವೆ. ಇವತ್ತು ಎರಡು BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ರಾಯಚೂರಿಗೆ ಸಿಗಬೇಕಾದ IIT ತಪ್ಪಿಸಿವೆ. ಇವತ್ತು ವಿದ್ಯಾರ್ಥಿಗಳಿಗೆ ಸ್ವರ್ಗ, ಯುವಕರಿಗೆ ಸ್ವರ್ಗ ಆಗಬೇಕಾಗಿರ್ತಕ್ಕಂಥ IIT ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ತಪ್ಪಿವೆ. ಡಾಕ್ಟರ್ ನವೀರಾಜಶೇಖರ್ ಮೇಡಮ್ ಜಿ ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ಪಕ್ಷ ಈ ಕ್ಷೇತ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ಹೊಸ ಬದಲಾವಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇಷ್ಟೊತ್ತು ಆರೋಪ ಪ್ರತ್ಯಾರೋಪಗಳನ್ನು ದೇವರದುರ್ಗ ತಾಲೂಕಿನ ಜನತೆ ಹಾಗೆ ಮುಖಂಡರು ಕೂಡ ಮಾಡಿದ್ರು. ಈ 5 ವರ್ಷದಲ್ಲಿ 2 ಶಾಸಕರು ಬದಲಾಗಿದ್ದಾರೆ, ಆದರೆ ಅಭಿವೃದ್ಧಿ ಅಷ್ಟಕ್ಕಷ್ಟೇ ಅನ್ನುವಂತಹ ಚರ್ಚೆಗಳು ಕೂಡ ಜನಸಾಮಾನ್ಯರಿಂದ ವ್ಯಕ್ತವಾದವು. 2018 ಚುನಾವಣೆಯಲ್ಲಿ ಯಾವ ರೀತಿ ಶಾಸಕನ ಜನನಾಯಕನ ಆಯ್ಕೆ ಮಾಡ್ತಾರೆ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಿಟ್ಟಿತ್ತು, ಅದರ ಜೊತೆಗೆ ನಿಮ್ಮ ಆಯ್ಕೆಗೂ ಕೂಡ ಸಂಬಂಧಪಟ್ಟಂಥದ್ದು. ಸೊ ಈ ನಿಟ್ಟಿನಲ್ಲಿ ಒಂದು ಸ್ವಚ್ಛವಾದಂತಹ ಚುನಾವಣೆಯನ್ನು, ಭ್ರಷ್ಟಾಚಾರವಾದಂತಹ ಚುನಾವಣೆಯನ್ನು ನಡೆಸ್ತೀವಿ ಅನ್ನುವಂತಹ ಆಶಯ ನಿಮ್ಮಲ್ಲಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚುನಾವಣಾ ವೀಕ್ಷಕರು ಕೂಡ ಬಂದಿದ್ದಾರೆ. ಹಾಗೆಯೇ ಇಷ್ಟೊತ್ತು ಕೂಡ ಸಂಯಮದಿಂದ ಎಲ್ಲರನ್ನೂ ಸಂತೈಸಿದಂತಹ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಕೂಡ TV5 ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಡೀ ದೇವದುರ್ಗ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿದಿನ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ಈ ಒಂದು ಯಾರಾಗ್ತಾರೆ CM ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೇ ವೀಕ್ಷಣೆ ಮಾಡಿ. ಇದು
ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಟಿವಿ 5 ನ್ಯೂಸ್. ಇದು ವಾಸ್ತವದ ಪ್ರತಿರೂಪ. ನುಡಿದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ? ನಮಸ್ಕಾರ, ಜೇವರ್ಗಿ ವಿಧಾನಸಭಾ ಕ್ಷೇತ್ರ. ನಮ್ಮ ಜೇವರ್ಗಿ ತಾಲೂಕಿನ ರೈತರ ಕಣ್ಮಣಿ ಕೇದಾರಲಿಂಗ ಹಿರೇಮಠ ಅವರ ಹೋರಾಟದ ಪ್ರತಿಫಲವಾಗಿ ಖಂಡಿತವಾಗಿ ನಾನು ಸ್ವಾಗತ ಮಾಡ್ತೇನೆ ಧರ್ಮ ಸಿಂಗ್ ಅವರ ಕುಟುಂಬ ಅಂತೇಳಿ ನಾನು ಈ ಮೂಲಕ ಹೇಳ ಬಯಸ್ತಿದ್ದೀನಿ. ಅವ್ರು 40 ವರ್ಷ ಆಳ್ವಿಕೆ ಮಾಡ್ಲಿಕ್ಕೆ 174 ಸಿದ್ಧದ ಕರೆನೋ ಸುಳ್ಳು. ನಾಯಕರು ನಾಯಕರಾಗಿರ್ಬೇಕು ಸ್ವಾಮಿ, ನಾಯಕರು ನಾಯಕರಾಗಿರ್ಬೇಕು. ಬಡ ರೋಗಿಗಳಿಗೆ ಸಿಗಬೇಕಂತ ಹಣವನ್ನ ಶಾಸಕರ ಸಂಬಂಧಿಗಳು ಶಾಸಕರ ಆಪ್ತರು ಬಳಸ್ತಾರೆ ಅಂದ್ರೆ ರೈತರ ವಿಮೆ ಹಣ ಇನ್ನೂ ಕೂಡ ಬಂದಿಲ್ಲ, ವಾಪಸ್ ಹೋಗಿದೆ. ಆದ್ರೆ 100 ಹತ್ತಳ್ಳಿಗೆ ನೀರ್ ಬಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡಲಾಗ್ಯಾರ ಇವತ್ತು? ಜೋರಿ ತಾಲೂಕು ಡೆವಲಪ್ಮೆಂಟ್ ಬಗ್ಗೆ ಅವ್ರು ಯಾವುದೇ ಕುಟುಂಬಕ್ಕಾಗಲಿ ಯಾವುದೇ ಜಾತಿ ಜನಾಂಗಕ್ಕಾಗಲಿ ಅನ್ಯಾಯ ಮಾಡವರಲ್ಲ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಮತ್ತೆ ಗೆಲುವಿನ ರುಚಿ ನೋಡ್ತಾರ ಅಜಯ್ ಸಿಂಗ್. ವೀಕ್ಷಿಸಿ TV5 ಎಲೆಕ್ಷನ್ ಎಕ್ಸ್ಪ್ರೆಸ್. ಯಾರಾಗ್ತಾರೆ ಸಿಎಂ ನಾಳೆ ಸಂಜೆ 7 ಗಂಟೆಗೆ.